ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ, ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ರಾಶಿಗಳ ಬಗ್ಗೆ ಮಾತಾಡಿದ್ದೆ, ಇದನ್ನು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ, ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಇದು ಪ್ರಿಡಿಕ್ಷನ್ ಅಲ್ಲ, ಓಕೆನಾ? ಸೊ ನೀವೇನಿಸ್ಬೋದು, ಇಲ್ಲೇ ಎಲ್ಲ ಹೇಳಿಕೊಡ್ತಿದ್ದಾರಪ್ಪ, ಇದರಲ್ಲಿ ಪ್ರಿಡಿಕ್ಷನ್ ಮಾಡೋ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ಪ್ರಿಡಿಕ್ಷನ್ ಪ್ರಿಡಿಕ್ಷನ್ನ ಪಾರ್ಟೇ ಬೇರೆ, ಅದರಲ್ಲಿ ಬರುವಂಥ ವಿಷಯಗಳೇ ಬೇರೆ. ಇದು ಬರೀ ರಾಶಿಯ ಬಗ್ಗೆ ಮಾತ್ರ ಇರ್ತದೆ, ನಿಮಗೆ ಅಷ್ಟೇ ಹೊರತು ಬೇರೆ ಏನು ಕೂಡ ಇರುವುದಿಲ್ಲ ಅಂತ ಹೇಳ್ತೇನೆ, ಓಕೆನಾ? ಸೊ ಧನುರಾಶಿ ಬಗ್ಗೆ ಮಾತಾಡಿದೆ ನಿನ್ನೆ. ಸೊ ಧನುರಾಶಿ ವಿಶೇಷ ರೀತಿಯಲ್ಲಿ ಅದು ಭಾಗ್ಯಕ್ಕೆ ಸಂಬಂಧಪಟ್ಟಂಥ ರಾಶಿ. ಭಾಗ್ಯ ಅಲ್ವಾ, ಭಾಗ್ಯ ಮತ್ತು ಧರ್ಮ ಅಲ್ವಾ, ಧರ್ಮದ ರಾಶಿ ಅದು, ಭಾಗ್ಯಕ್ಕೆ ಸಂಬಂಧಪಟ್ಟಂಥ ರಾಶಿ. ವೃದ್ಧಿ ರಾಶಿ ಅದು, ವೃದ್ಧಿ ರಾಶಿ ಅಂದರೆ ಯಾವುದೇ ಒಂದು ವಿಚಾರವನ್ನ ಅದು ವೃದ್ಧಿ ಮಾಡುವಂಥದ್ದು, ಏನೇ ಇದ್ರೂ ಕೂಡ. ಗುರುವಿನ ರಾಶಿ, ಗುರು ಕೂಡ ವೃದ್ಧಿ ಮಾಡುವಂಥದ್ದು. ಸೊ ಗುರುವಿನ ರಾಶಿ ಧನುರಾಶಿ ಕೂಡ ವೃದ್ಧಿ ರಾಶಿ ಅಂತ ಕರಿತೇವೆ. ಅಂದರೆ ವೃದ್ಧಿ ರಾಶಿ ಆಗಿರುವುದರಿಂದ ಇದು ಕೆಲವೊಂದು ಬಾರಿ ಏನಾಗುತ್ತೆ, ಎಲ್ಲೊಂದು ಕಡೆ ಆ 8ನೇ ಮನೆಯಲ್ಲಿ ಬಂದುಬಿಡ್ತು, 6ನೇ ಮನೆಯಲ್ಲಿ ಈ ರಾಶಿ ಬಂದುಬಿಡ್ತು, 12ನೇ ಮನೆಯಲ್ಲಿ ಈ ರಾಶಿ ಬಂದುಬಿಡ್ತು ಅಂದರೆ, ಸೊ ಎಲ್ಲೊಂದು ಕಡೆ ನಿಮಗೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳೇ ವೃದ್ಧಿ ಮಾಡಬಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ 6ನೇ ಮನೆಗೆ ಈ ರಾಶಿ ಬಂದುಬಿಡ್ತು, 6ನೇ ಮನೆಗೆ, ಓಕೆ, 6ನೇ ಮನೆ ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿ ಧನುರಾಶಿ ಬಂದಿದೆ ಅಂತ ಇಟ್ಕೊಳ್ಳೋಣ. ಏನಾಗುತ್ತೆ, ರೋಗ ಋಣ ರೀಪು ಇದನ್ನು ವೃದ್ಧಿ ಮಾಡಬಲ್ಲ, ಅಂದರೆ ನೆಗೆಟಿವ್ ಆಗಿ ವೃದ್ಧಿ ಮಾಡಬಲ್ಲ. ಅಷ್ಟಮದಲ್ಲಿ ಬಂದಾಗ ಆಯುವಿಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಜಾಸ್ತಿನೇ ಕ್ರಿಯೇಟ್ ಮಾಡಬಲ್ಲ. ಅದೇ 12ನೇ ಮನೆಯಲ್ಲಿದ್ದಾಗ 12ನೇ ಮನೆಯಲ್ಲಿ ಈ ರಾಶಿ ಬಂದುಬಿಡ್ತು, ಅಂದರೆ ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ 12ನೇ ಮನೆಯಲ್ಲಿ ಆ ರಾಶಿ ಬಂದಾಗ ಏನಾಗುತ್ತೆ, ಖರ್ಚು ವೆಚ್ಚಗಳನ್ನು ವಿಶೇಷ ರೀತಿಯಲ್ಲಿ ಜಾಸ್ತಿ ಮಾಡಬಲ್ಲ, ಓಕೆ. ಸೊ ಅದಕ್ಕೇ ವೃದ್ಧಿ ರಾಶಿ ಅಂತ ಕರೀತಾರೆ. ಅದೇ ಈ ರಾಶಿಯೆಲ್ಲ ಒಂದು ಧನಸ್ಥಾನದಲ್ಲಿ ಬಂದುಬಿಡ್ತು, 4ನೇ ಮನೆಗೆ, 5ನೇ ಮನೆಗೆ, 11ನೇ ಮನೆಗೆ, ಭಾಗ್ಯಸ್ಥಾನಕ್ಕೆ ಬಂದುಬಿಡ್ತು ಅಂದರೆ ಅದರಲ್ಲಿ ವೃದ್ಧಿ ಆಗುತ್ತೆ, ನಿಮಗೆ ಪಾಸಿಟಿವ್ ಆಗಿ ವೃದ್ಧಿ ಆಗುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಜೊತೆಗೆ ಈ ರಾಶಿಗೆ ನಾನು ನಿನ್ನೆ ಹೇಳಿದ್ದೇನೆ, ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ, ಬಿಲ್ಲು ಬಾಣ ಅಲ್ವಾ, ಬಿಲ್ಲು ಬಾಣವನ್ನು ಕೊಟ್ಟಿದ್ದಾರೆ. ಅಂದರೆ ಏನಾಗುತ್ತೆ, ನಿಮಗೆ ಒಂದು ದೃಷ್ಟಿಕೋನ ಇರುತ್ತೆ ಹೇಗೆ ಹೋಗಬೇಕು ಅಂತ, ಅಥವಾ ನಿಮಗೆ ಗೊತ್ತಾಗುತ್ತೆ ಈ ಮನುಷ್ಯ ಹೇಗೆ ಅಂತ, ಅಥವಾ ನಿಮಗೆ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಒಂದು ಗೈಡೆನ್ಸ್ ಇಲ್ಲದೇ ನೀವೇ ಅದನ್ನು ಜಡ್ಜ್ ಮಾಡಿಕೊಂಡು ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಈ ಒಂದು ರಾಶಿ ಏನು ನೋಡಿದ್ರೆ ಕನ್ಸಲ್ಟೆನ್ಸಿಗೆ ಸಂಬಂಧಪಟ್ಟದ್ದು. ಯಾರೆಲ್ಲ ಕನ್ಸಲ್ಟೆನ್ಸಿ ಮಾಡ್ತಾರೆ, ಯಾವುದ್ರ ವಿಚಾರದಲ್ಲಿ ಕೂಡ ಕನ್ಸಲ್ಟೆನ್ಸಿ ಮಾಡ್ತಾರೆ, ಈ ರಾಶಿ ಕೆಲಸ ಮಾಡಬೇಕು. ಈ ರಾಶಿ ಕೆಲಸ ಮಾಡಿದ್ರೇ ನೀವು ಕನ್ಸಲ್ಟೆನ್ಸಿಯನ್ನು ತುಂಬ ಚೆನ್ನಾಗಿ ಮಾಡಬಲ್ಲಿರಿ. ಯಾರಿಗಾದರೂ ಕೂಡ ಕನ್ಸಲ್ಟೆನ್ಸಿ ಕೊಡಬೇಕು ಯಾವುದೇ ಒಂದು ವಿಚಾರದಲ್ಲಿ, ಅಥವಾ ನೀವು ಜ್ಯೋತಿಷ ಮಾಡ್ತೀರಾ, ವಾಸ್ತು ಮಾಡ್ತೀರಾ, ಇನ್ನೆಲ್ಲೋ ಬೇರೆ ಒಂದು ರೀತಿಯಲ್ಲಿ ನೀವು ಕನ್ಸಲ್ಟೆನ್ಸಿ ಕೊಡ್ತೀರಾ, ಅಂದರೆ ಈ ರಾಶಿ ತುಂಬ ಚೆನ್ನಾಗಿದ್ದರೆ ಕನ್ಸಲ್ಟೆನ್ಸಿ ತುಂಬ ಚೆನ್ನಾಗಿರ್ತದೆ ಅಂತ ಅದು ಇಂಡಿಕೇಷನ್. ಅದು ಜ್ಞಾನಕ್ಕೆ ಸಂಬಂಧಪಟ್ಟಂಥ ರಾಶಿ ಕೂಡ ಧನುರಾಶಿ. ಹೌದು, ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಇದು ಧರ್ಮಕ್ಕೆ ಸಂಬಂಧಪಟ್ಟಂಥ ರಾಶಿ, ಯಾಕಂದರೆ ಧರ್ಮವನ್ನು ಉಳಿಸಬೇಕು, ಅಥವಾ ನೀನು ಯಾವ ಧರ್ಮದಲ್ಲಿ ನಡೀತಾ ಇದ್ದೆ ಎಂಬುದನ್ನು ನಿಮ್ಮ ಧನುರಾಶಿ ತೋರಿಸ್ಕೊಡ್ತದೆ. ಏನು ಅದರಲ್ಲಿ ಹಿಂದೂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಂತಲ್ಲ. ಸೊ ಧರ್ಮ ಅಂದರೆ ನೀವು ಜೀವನದಲ್ಲಿ ಅಳವಡಿಸಿಕೊಂಡಂತಹ ಕೆಲವು ಮಹತ್ವವಾದ ವಿಚಾರಗಳು, ನೀವು ಏನನ್ನು ಅಳವಡಿಸ್ಕೊಂಡಿರ್ತೀರಾ, ಯಾವುದರ ಮುಖಾಂತರ ನೀವು ಮುಂದೆ ಹೋಗ್ತಿದ್ದೀರಾ, ಅದು ಧರ್ಮ, ಅದು ಧರ್ಮವಾಗಿ ಕೆಲಸ ಮಾಡುತ್ತೆ ಅಲ್ವಾ. ನಂತರ ಹಿಂದೂ ಧರ್ಮ, ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಏನೋ ಅದು ಬೇರೆ ವಿಚಾರ ಅಂತ ಹೇಳ್ತೇನೆ. ಅದರ ಜೊತೆಗೆ ಈ ರಾಶಿ ಚೆನ್ನಾಗಿದೆ, ಅಧರ್ಮದಲ್ಲಿ ಕೂಡ ನಡೆಯುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಧನುರಾಶಿಯಲ್ಲಿ ರಾಹು ಬಂದು ಸೇರ್ಕೊಂಡ್ಬಿಟ್ಟ, ಧನುರಾಶಿಯಲ್ಲಿ ರಾಹು ಬಂದು ಸೇರ್ಕೊಂಡಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ಫಾರಿನ್ ಕಲ್ಚರ್ ತುಂಬ ಇಷ್ಟ ಆಗುತ್ತೆ, ನಿಮಗೆ ಇಂಡಿಯನ್ ಕಲ್ಚರ್ ಚೆನ್ನಾಗಿರುವುದಿಲ್ಲ, ಇಂಡಿಯನ್ ಕಲ್ಚರ್ ಯಾವುದು ಬೇಕಾಗಿಲ್ಲ, ದೈವ ದೇವರು ಅದು ಇದು ಯಾವುದು ಬೇಕಾಗಿಲ್ಲ, ಫಾರಿನ್ ಕಲ್ಚರ್ ಏನು, ಫಾರಿನರ್ ಹೇಗಿರ್ತಾರೆ ಆ ರೀತಿಯಾಗಿರಲಿಕ್ಕೆ ಪ್ರಯತ್ನ ಮಾಡ್ತೀರಿ. ನೀವು ಯಾವಾಗಲೂ ಇಂಗ್ಲೀಷೇ ಮಾತಾಡ್ಕೊಂಡಿರೋದು, ಪ್ಯಾಂಟ್ ಶರ್ಟನ್ನೇ ಹಾಕೋದು, ಅರ್ಧ ಹರಿದ ಬಟ್ಟೆಗಳನ್ನೇ ಹಾಕೋದು, ನಿಮಗೆ ಅದು ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿಯಾಗಿ ಅದು ವರ್ಕ್ ಆಗುತ್ತೆ. ಅದೇ ರೀತಿ ಅಲ್ಲಿ ಗುರು ಬಂದು ಸೇರ್ಕೊಂಡ್ರೆ ಪರವಾಗಿಲ್ಲ, ಧರ್ಮದಲ್ಲಿ ನೀವು ಹೋಗ್ಬೋದು ಅಂತ ಇಂಡಿಕೇಷನ್. ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಸರ್, ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ಮಾತಾಡ ಪ್ರತಾಪ್ ಕುಮಾರ್. ಸರ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕ 31/1949, ಶುಕ್ರವಾರ. ಭರಣಿ ನಕ್ಷತ್ರ. ಶುಕ್ರವಾರ ಸಮಯ ಹೇಳಿ ಸರ್. 8 ಗಂಟೆ ಬೆಳಿಗ್ಗೆ. ಹಾ, ಪ್ರಥಮ ಚರಣ ಭರಣಿ ನಕ್ಷತ್ರ. ಸರಿ ಸರ್, ಪರವಾಗಿಲ್ಲ ಬಿಡಿ, ಅದು ಗೊತ್ತಾಗುತ್ತೆ. ಶುಕ್ಲ ಪಕ್ಷ ಏಕಾದಶಿ ತಿಥಿ. ಆಯ್ತು ಸರ್, ಪರವಾಗಿಲ್ಲ, ಅಷ್ಟೆಲ್ಲ ಡೀಟೇಲ್ ಬೇಕಾಗಿಲ್ಲ ಸರ್, ನಮ್ಗೆ ಇಲ್ಲಿ ಜಾತಕದಲ್ಲಿ ಹಾಕಿ ಬಿಟ್ಟಿದ್ದೇನೆ, ಬಂದ್ಬಿಡ್ತದೆ, ಪರವಾಗಿಲ್ಲ. ಬೆನ್ನು ನೋವು ಗುಣ ಆಗುದಿಲ್ಲ, ಏನಂತ ಗೊತ್ತಿಲ್ಲ. ಸರಿ ಸರ್, ಓಕೆ, ಹೇಳಿಕೊಡ್ತೀನಿ ಸರ್. ಓಕೆ, ಸೊ ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ಇದು. ಸೊ ಅದರ ಜೊತೆಗೆ ಮಕರ ಲಗ್ನ ಜಾತಕ. ಓಕೆ, ಸೊ ಗುರುದೇಶ ನಡೀತಾ ಉಂಟು. ಗುರುದೇಶದಲ್ಲಿ ನೀವು ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಂತ ಇಂಡಿಕೇಷನ್. ಮೇಜರ್ ಸಿವಿಯರ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಷನ್ ಸರ್ ಅದು. ಹೌದೌದು, ಅಂದರೆ ಮೇಜರ್ ಅಂದರೆ ಎಲ್ಲೊಂದು ಕಡೆ ಗುಣ ಆಗ್ಲಿಕ್ಕೇನೆ ಕೇಳುವುದಿಲ್ಲ, ತುಂಬ ತೊಂದರೆ ಕೊಡ್ತಾ ಉಂಟು, ತುಂಬ ಇರಿಟೇಷನ್ ಕೊಡ್ತಾ ಉಂಟು. ಏನು ಮದ್ದು ತುಂಬಾ ಸಮಯದಿಂದ ತಗೊಳ್ತಾ ಇದ್ದೇನೆ. ಹೌದು ಸರ್, ಅದು ಗುರುದೇಶ ಸ್ಟಾರ್ಟ್ ಆದ ನಂತರ ಪ್ರಾಬ್ಲಮ್ ಇದ್ದದ್ದೇ ನಿಮಗೆ. ಗುರುದೇಶ ಸ್ಟಾರ್ಟ್ ಆಗಿ 2007 ಸ್ಟಾರ್ಟ್ ಆಗಿದೆ, ಆ ನಂತರದ ಪ್ರಾಬ್ಲಮ್ ಇದು ಆಗಿರುವಂಥದ್ದು ನಿಮಗೆ.
ತುಂಬಾ ಇರಿಟೇಷನ್ ಮಾಡಿ ಸರ್ ಅಂದ್ರೆ ಮೇಜರ್ ಆಗಿ ಆತ ತೊಂದರೆಗಳನ್ನ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಸರ್. ಅದು ನಾನು ಇದಕ್ಕೆ ಏನ್ ಮಾಡಬಲ್ಲ ಅಂದ್ರೆ ನಿಮ್ಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಇದು ಮಾಂದ್ಯ ಎಫೆಕ್ಟ್ ತುಂಬಾ ಉಂಟು, ಮತ್ತೆ ಬೆನ್ನು ನೋವಿಗೆ ಕೇತುವಿನ ಎಫೆಕ್ಟ್ ತುಂಬಾ ಉಂಟು. ಯಾಕಂದ್ರೆ ಜಾತಕದಲ್ಲಿ ನವಾಂಶದಲ್ಲಿ ಮಾಂದಿ ಕೇತು ಒಟ್ಟು ಸೇರ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಇಲ್ಲೊಂದ್ ಕಡೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೋದಪ್ಪ ಇದಕ್ಕೆ ಅಲ್ವಾ, ಏನ್ ಮಾಡ್ಬೋದು. ನಾನು ಹೇಳೋದು ಅದ್ರೆ ನಿಮ್ಮ ದೈವ ದೇವರಿಗೇನೆ ನೀವು ಸ್ವಲ್ಪ ಸರೆಂಡರ್ ಆಗ್ಬೇಕು. ದೈವ ದೇವರ ಬಳಿಗೆ ಹೋಗಿನೇ ನೀವು ಏನ್ ಮಾಡ್ಬೇಕು, ಅಲ್ಲಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಪ್ರಸಾದವನ್ನು ಪ್ರತಿದಿನ ನೀರಲ್ಲಿ ಹಾಕಿ ಕುಡಿತಾ ಬರಬೇಕು. ಇದು ತುಂಬಾ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನು ಕೊಡುವಂಥದ್ದು. ನಿಮ್ಮ ದೈವ ದೇವರಲ್ಲಿ ಬೇರೆ ಯಾರಿಂದ ಕೂಡ ಇದನ್ನು ಸರಿ ಮಾಡ್ಲಿಕ್ಕೆ ಕಷ್ಟ ಆಗುದಿಲ್ಲ ಅಂತ ಹೇಳ್ತೇನೆ. ಈವನ್ ಡಾಕ್ಟರ್ ಹತ್ರ ಕೂಡ ಯಾವುದೇ ಅವರಲ್ಲಿ ಪರಿಕರಗಳಿರಲಿ ಯಾವುದೇ ಟೆಕ್ನಾಲಜಿ ಇರಲಿ, ಈ ಬೆನ್ನು ನೋವನ್ನು ಸರಿ ಮಾಡೋದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ನಿಮ್ಮ ಮನೆಯ ಸೌತ್ ವೆಸ್ಟ್ ಕಾರ್ನರ್ ಅಂದರೆ ನೈಋತ್ಯದ ಭಾಗವನ್ನು ನೋಡ್ಕೊಳ್ಬೇಕು, ನೈಋತ್ಯದ ಭಾಗ ಮತ್ತೆ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗವನ್ನು ನೋಡ್ಕೊಳ್ಬೇಕು. ಅಲ್ಲಿ ಏನೆಲ್ಲ ಇಟ್ಟು ಬಿಟ್ಟಿದ್ದೀರಾ, ಏನೆಲ್ಲ ಡಂಪ್ ಮಾಡ್ಕೊಂಡಿದ್ದೀರಾ ಅದನ್ನು ಕ್ಲಿಯರ್ ಇರಲಿಲ್ಲ. ಅದು ನಿಮಗೆ ಗೊತ್ತಾಗಲ್ಲ ಸರ್. ನೋಡಿ, ಇದು ವಾಸ್ತು ಅಂತ ಒಂದು ಇದೆ ನೋಡಿ ಏನು, ಅದು ತುಂಬ ಡೆಪ್ತ್ ಸಬ್ಜೆಕ್ಟ್ ಸರ್. ಅದು ನಾನು ಹೇಳಿದ ತಕ್ಷಣವೇ ನೀವು ಏನು ಇಟ್ಟಿಲ್ಲ ಅಂತ ಹೇಳಲಿಕ್ಕೆ ಅದು ಆಗುದು. ಯಾಕಂದರೆ ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಅಂದರೆ ಬೆನ್ನೆಲುಬು ಅಂದ್ರೆ ಏನು, ಬೆನ್ನೆಲುಬು ಅಂದರೆ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಮತ್ತು ಸೌತ್ ವೆಸ್ಟ್ ಕಾರ್ನರ್ ಅದರ ನಡುವೆ ಹಾದು ಹೋಗುವಂಥ ಒಂದು ರೇಖೆ ಏನುಂಟು ನೋಡಿ, ಅದೇ ನಿಮ್ಮ ಬೆನ್ನೆಲುಬು. ಅರ್ಥ ಆಯ್ತಾ ನಿಮಗೆ? ಈಶಾನ್ಯದಲ್ಲಿ ಒಂದು ಪೂಜೆ ಮಾಡಿದ್ದ ಪ್ರಸಾದ ಇಟ್ಟಿದ್ದೇವೆ ಒಂದು. ಸರ್ ನಾನು ಅದನ್ನು ಹೇಳ್ತಾ ಇಲ್ಲ ಸರ್ ನಿಮಗೆ, ಸೊ ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ. ಸೊ ಎಲ್ಲಾದರೂ ಡಂಪ್ ಮಾಡ್ಕೊಂಡಿದ್ದೀರಿ, ತುಂಬ ಭಾರದ ವಸ್ತುಗಳನ್ನು ಇಟ್ಟಿದ್ದೀರಿ ಅಥವಾ ಬ್ರಹ್ಮಸ್ಥಾನದಲ್ಲಿ ಭಾರದ ವಸ್ತುಗಳನ್ನು ಇಟ್ಟಿದ್ದೀರಿ, ಆ ರೇಖೆಯಲ್ಲಿ ಹಾದು ಹೋಗುತ್ತೆ, ಅಲ್ಲಿ ಏನೆಲ್ಲ ಡಿಸ್ಟರ್ಬೆನ್ಸ್ ಉಂಟು, ಅದೆಲ್ಲ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ಯಾರಾದ ಎಕ್ಸ್ಪರ್ಟ್ ಜ್ಯೋತಿಷಿ ಎಕ್ಸ್ಪರ್ಟ್ ಆದಂತಹ ಒಬ್ಬ ವಾಸ್ತುತಜ್ಞನ ಕರ್ಕೊಂಡು ಬಂದು ಅದನ್ನು ಸರಿ ಮಾಡಿಸ್ಕೊಳ್ಳಿ ಸರ್, ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ಒಳ್ಳೇದಾಗಲಿ ಸರ್ ಓಕೆನಾ? ಓಕೆ ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯ. ತುಂಬ ಜನ ಇದೊಂದು ವೀಕ್ನೆಸ್ ಅಂತ ಹೇಳ್ತೇನೆ, ವಾಸ್ತು ಪ್ರಕಾರ ಮಾತಾಡಿದ ತಕ್ಷಣ ಅಲ್ಲೇನು ಇಟ್ಟಿಲ್ಲ ಇಲ್ಲ ಅಂದರೆ ನಿಮಗೆ ಗೊತ್ತಾ ವಾಸ್ತು ಪ್ರಕಾರ ಎಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತಲ್ವ. ಒಂದು ಬಣ್ಣವನ್ನು ನೀವೇನು ಆ್ಯಂಟಿ ಕೊಟ್ಟಿದ್ರು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಒಂದು ವಸ್ತುವನ್ನು ಆ್ಯಂಟಿಯಾಗಿ ಇಟ್ಟಿದ್ರು ಕೂಡ ಪ್ರಾಬ್ಲಮ್, ಒಂದು ಸಣ್ಣ ವಸ್ತು ಇಷ್ಟೇ ಸಣ್ಣ ವಸ್ತುವನ್ನು ನೀವು ಆ್ಯಂಟಿಯಾಗಿ ಇಟ್ಟಿದ್ರು ಕೂಡ ಅದು ಕೂಡ ಪ್ರಾಬ್ಲಮ್ ಕೊಡುತ್ತೆ, ಒಂದು ಡಸ್ಟ್ಬಿನ್ ಇಟ್ಟಿದ್ರು ಕೂಡ ಪ್ರಾಬ್ಲಮ್ ಕೊಡುತ್ತೆ. ನೀವು ಹೇಳ್ತೀರಿ ಏನೂ ಇಲ್ಲ, ನಾವು ವಾಸ್ತು ಪ್ರಕಾರ ಮನೆ ಕಟ್ಟಿ, ಮತ್ತೆ ಪ್ರಾಬ್ಲಮ್ ಹೇಗೆ ಬಂತು ನಿಮಗೆ? ಪರ್ಫೆಕ್ಟಾಗಿ ವಾಸ್ತು ಪ್ರಕಾರ ಇದ್ರೆ ಈ ಪ್ರಾಬ್ಲಮ್ ಬರಲೇಬಾರದು, ನಿಮಗೆ ಚಾನ್ಸೇ ಇಲ್ಲ ಬರಲಿಕ್ಕೆ ಅಂತ ಹೇಳ್ತೇನೆ. ಆಗುವುದೇ ಇಲ್ಲ, ಬರಲೇಬಾರದು ನನ್ನ ಲೆಕ್ಕದಲ್ಲಿ, ಬರಲಿಕ್ಕಿಲ್ಲ ಓಕೆನಾ. ಸೊ ಏನೆಲ್ಲ ನಿಮಗೆ ದೈಹಿಕ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ದೈಹಿಕ ರೀತಿ ತುಂಬ ತೊಂದರೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಅಂದರೆ ಅದರ ಅರ್ಥ ಏನು ಅಂದರೆ ಎಲ್ಲೋ ಒಂದು ಕಡೆ ವಾಸ್ತುವಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ತೊಂದರೆ ಕ್ರಿಯೇಟ್ ಆಗಿದೆ. ಅಲ್ಲಿನೇ ನಿಮ್ಮ ಮನೆಯೇ ಎಲ್ಲವೂ ಕೂಡ ಓಕೆ, ನಿಮ್ಮ ಮನೆಯೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಒಂದು ರೆಕಾರ್ಡ್ ಏನುಂಟು ನೋಡಿ ಅದನ್ನು ನಿಭಾಯಿಸುವಂಥದ್ದು ಅಲ್ವಾ. ನೀವೊಂದು ಮನೆಗೆ ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗಿರ್ತೀರಾ, ಹಾಗೇನಾಗುತ್ತೆ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ ರೆಕಾರ್ಡ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟ ರಿಸಲ್ಟನ್ನು ಅದು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ನೀವೇನು ಬೇಕಾದರೂ ತೊಗೊಂಡೋಗಿರಿ, ಅದು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ, ನನಗೆ ಅದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ. ಯಾರ ಹತ್ರ ಹೇಳಿದ್ರು ಕೂಡ ಇದನ್ನೇ ಹೇಳೋದು, ನಮ್ಮದು ವಾಸ್ತು ಸರ್ ಇದೆ, ನಮ್ಮದು ಅವ್ರು ಬಂದು ಮಾಡಿದ್ರು, ಮತ್ತು ನೀವು ಯಾಕೆ ತೊಂದರೆ ಅನುಭವಿಸ್ತಿದ್ದೀರಾ, ನನ್ನ ಪ್ರಶ್ನೆ ಅದೇ ಅಲ್ವಾ, ಯಾಕೆ ತೊಂದರೆ ಅನುಭವಿಸ್ತಿದ್ದೀನಿ. ಹಾಗಾದರೆ ಏನಾದರೂ ಇರಬೇಕಲ್ಲಿ ಅಲ್ವಾ, ಏನಾದರೂ ಒಂದು ತೊಂದರೆ ಇರಬೇಕಲ್ಲಿ. ಯಾಕಂದರೆ ಜಾತಕದಲ್ಲಿರುವ ಗ್ರಹ ದೋಷಗಳನ್ನು ವಾಸ್ತು ಮುಖಾಂತರ ಸರಿ ಮಾಡಲಿಕ್ಕೆ ತುಂಬ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಅದು ವರ್ಕ್ ಆಗೋದು, ಬಟ್ ಅರ್ಥನೇ ಆಗಲ್ಲ ಅಂದರೆ ನಾವೇನು ಮಾಡಲಿಕ್ಕೆ ಅರ್ಥ ಆಗಲ್ಲ. ಬಟ್ ಅದರಲ್ಲಿ ಕೂಡ ಎಕ್ಸ್ಪರ್ಟ್ಸ್ ಇರಬೇಕಲ್ವ, ಸುಮ್ಮನೆ ಅಲ್ಲಿ ಓಡಿಸೋದು ಇಲ್ಲಿ ಓಡಿಸೋದು ಅದು ಮಾಡಿಸೋದು ಲಕ್ಷಗಟ್ಟಲೆ ಖರ್ಚು, ಅದಂತೂ ಅದು ಖಂಡಿತ ಅಲ್ಲ, ಅದು ವಾಸ್ತು ಆಗುವುದಿಲ್ಲ, ಅದು ಫ್ರಾಡ್ ಆಗುತ್ತೆ. ಸೊ ಆಗುವುದೇ ಇಲ್ಲ ಅಂತ ಹೇಳಿದ್ರೆ ಅದು ತುಂಬ ಕಠಿಣವಾಗಿ ಕೆಲಸ ಮಾಡುವಂಥದ್ದು. ಅದು ಆದರೆ ಆಯಿತು, ಆಗದಿದ್ರೂ ಆಯಿತು, ಯಾಕಂದರೆ ಅದೇ ಅಲ್ಟರ್ನೇಟ್ ಆದ ಕೆಲವು ಹಲವಾರು ಪರಿಹಾರಗಳಿರ್ತವೆ, ಅದನ್ನು ಮಾಡಿಕೊಂಡ್ರು ಕೂಡ ವಾಸ್ತು ಖಂಡಿತ ಒಳ್ಳೆ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಕೆಲವ್ರಿಗೆ ಏನಿರ್ತದೆ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ದಕ್ಷಿಣದಲ್ಲಿ ಎಷ್ಟು ಜಾಗ ಬಿಡಬೇಕು, ಪಶ್ಚಿಮದಲ್ಲಿ ಎಷ್ಟು ಜಾಗ ಬಿಡಬೇಕು, ಉತ್ತರದಲ್ಲಿ ಎಷ್ಟು ಜಾಗ ಬಿಡಬೇಕು ಅಥವಾ ಪೂರ್ವದಲ್ಲಿ, ಅದು ಅದರ ಜ್ಞಾನವೇ ಇರುವುದಿಲ್ಲ. ಒಟ್ಟಾರೆ ಕಟ್ಟಿರ್ತಾರೆ ಮನೆ ಅಲ್ವಾ, ಎಲ್ಲೆಲ್ಲ ಅಂದರೆ ನೈಋತ್ಯದಲ್ಲಿ ಮನೆ ಬರಬೇಕಪ್ಪ, ಅಲ್ಲಿ ಜಾಗ ಎಷ್ಟು ಬಿಡಬೇಕು ಅದರ ಬಗ್ಗೆ ಪರಿಜ್ಞಾನವೇ ಇಲ್ಲ ಅಂದರೆ ನಿಮ್ಮ ಮನೆ ಕಟ್ಟಿದ ಮನೆಯೇ ನಿಮಗೆ ನೆಗೆಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ನಿಮಗೆ ಎಲ್ಲೆಲ್ಲಿ ಜಾಗ ಎಷ್ಟೆಷ್ಟು ಬಿಡಬೇಕಂತ ಅದಕ್ಕೆ ಪರ್ಫೆಕ್ಟಾದ ಲೆಕ್ಕಾಚಾರ ಇದೆ. ನಿಮಗೆ ಆ ಲೆಕ್ಕಾಚಾರವನ್ನು ಇಟ್ಕೊಂಡು ಹೋದ್ರೇ ಎಲ್ಲೊಂದು ಕಡೆ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ವಿಶೇಷ ರೀತಿಯಲ್ಲಿ ನಿಮಗೆ ಅದು ಪ್ರಗತಿಯನ್ನು ಕೊಡಬಲ್ಲ. ಕೆಲವರು ಏನು ಮಾಡಿರ್ತಾರೆ, ದಕ್ಷಿಣಕ್ಕೆ ಜಾಸ್ತಿ ಕಾಲಿಟ್ಟು ಬಿಟ್ಟಿರ್ತಾರೆ, ಪಶ್ಚಿಮಕ್ಕೆ ಇಡುವುದೇ ಇಲ್ಲ, ಒಂದಿಷ್ಟು ಜಾಗ ದಕ್ಷಿಣದಲ್ಲಿ ಇಷ್ಟು ಜಾಗ ಕಾಲಿಟ್ಟು ಬಿಟ್ಟಿರ್ತಾರೆ, ಪಶ್ಚಿಮದಲ್ಲಿ ಇಷ್ಟೇ ಜಾಗ ಖಾಲಿ ಇರುತ್ತೆ. ಆಗ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಗೊತ್ತೇ ಇಲ್ಲದಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಅಷ್ಟು ಸುಲಭ ಅಲ್ಲ, ಅದಕ್ಕೇ ಪಶ್ಚಿಮದ ಭಾಗವನ್ನು ಯಾವಾಗಲೂ ಕೂಡ ಮೇಂಟೈನ್ ಮಾಡ್ಕೊಂಡು ಇಡಬೇಕಾದಂಥ ಅನಿವಾರ್ಯ ಉಂಟು. ಯಾಕಂದರೆ ಪಶ್ಚಿಮದ ಭಾಗ ಅಂದರೆ ಏನದು, ಶನಿಯ ಜಾಗ, ಶನಿಗೆ ಸಂಬಂಧ, ಶನಿಯನ್ನು ಕರ್ಮಕಾರಕ ಅಲ್ವಾ, ಅಲ್ಲಿ ಕರ್ಮಕಾರಕ ಶನಿ ಕೂಡ ಹೌದು, ಕರ್ಮಕಾರಕ ಬುಧ ಕೂಡ, ಇಬ್ಬರೂ ಇರ್ತಾರೆ, ಬಟ್ ಶನಿ ಮೇಜರ್ ರೋಲನ್ನು ಅಲ್ಲಿ ನಿಭಾಯಿಸ್ತಾನೆ. ಅದಕ್ಕೋಸ್ಕರ ಆ ಪಾರ್ಟ್ ಏನಾದರೂ ತುಂಬ ಕಂಜೆಸ್ಟೆಡ್ ಆಗೋಯಿತು, ನಿಮ್ಮ ಮನೆ ನಿಮ್ಮ ಗೇಟಿನ ಪಕ್ಕಕ್ಕೆ ಇಲ್ಲಿ ಬಂದುಬಿಡ್ತು ಓಕೆ, ಇಲ್ಲಿ ಬಂದುಬಿಡ್ತು ಅಂದರೆ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು. ಯಾವಾಗ ಪ್ರಾಬ್ಲಮ್ ಕ್ರಿಯೇಟ್
ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ಮತ್ತೆ ವಾಸ್ತು ಪ್ರಕಾರ ಸರಿ ಮಾಡಬೇಕಾಗುತ್ತೆ. ವಾಸ್ತು ಪ್ರಕಾರ ಸರಿ ಮಾಡಿದ್ರೇನೆ ಎಲ್ಲೋ ಒಂದ್ ಕಡೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ, ಇದೆಲ್ಲ ತುಂಬಾ ಎಕ್ಸ್ಪರ್ಟ್ ಇದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ, ಅನ್ಯಥಾ ಗೊತ್ತಾಗಲ್ಲ. ಸುಮ್ಮನೆ ಅಲ್ಲ, ನನ್ನ ಮನೆ ವಾಸ್ತು ಪ್ರಕಾರ ಇದೆ, ಅವ್ರು ದೊಡ್ಡ ಹೊಟ್ಟೆಯವ್ರು ಬಂದು ಮಾಡಿದ್ವಿ, ಯಾರು ಬೇಕಾದ್ರೂ ಮಾಡ್ಲಿ, ಮತ್ತೆ ನೀವು ತಂದಿಡ್ತಿರ್ತಾನೆ ವಸ್ತುಗಳನ್ನ, ಅದು ಅಲ್ಲಿ ಎಫೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಅದ್ರ ಜೊತೆಗೆ ಎಲ್ಲಿ ಫೌಂಡೇಶನ್ ಹಾಕಿದ್ರಾ, ಎಲ್ಲೆಲ್ಲಿ ಎಷ್ಟೆಷ್ಟು ಜಾಗ ಖಾಲಿ ಬಿಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತೊಂದರೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವಪ್ಪ, ಅಷ್ಟು ಸುಲಭ ಖಂಡಿತ ಅಲ್ಲ. ಓಕೆ, ನಾನು ರೈಟ್ ಗೊತ್ತಾಯ್ತು ನಿಮ್ಗೆ. ಈಗೇನು ಮಾಡೋಣ, ಧನುರಾಶಿ ಬಗ್ಗೆ ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ಉಡುಪಿಯಿಂದ, ಶುಭಲಕ್ಷ್ಮಿ. ನನ್ನ ಮಗಳದೊಂದು ಕೇಳಲಿಕ್ಕಿತ್ತು. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? ಮಗಳು ಶ್ರಾವೇಳಿ. ಹುಟ್ಟಿದ ದಿನಾಂಕ 14/10/2006. ಎರಡು ಸಾವಿರದ ಆರು. 2006 ಹೇಳ್ತೀರಾ? ಹೌದು. ಓಕೆ, ಸಮಯ ಹೇಳಿಮ್ಮ. ಸಮಯ ಬೆಳಿಗ್ಗೆ 11:46. ಇವರ ಹೆಸರೊಮ್ಮೆ ರಿಪೀಟ್ ಮಾಡಿಮ್ಮ. ಹುಟ್ಟಿದ್ದೆಲ್ಲಿ? ಹುಟ್ಟಿದ್ದು ಕುಂದಾಪುರ. ಹಲೋ. ಓಕೆ ಓಕೆ, ಪರವಾಗಿಲ್ಲಮ್ಮ. ಈಗ ಸಣ್ಣ ವಯಸ್ಸಮ್ಮ, 17ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ. ಈ ಜಾತಕ ಏನು ಹೇಳ್ತಾ ಅದನ್ನು ಹೇಳಿಕೊಡ್ತೇನೆ. ಪುನರಸು ನಕ್ಷತ್ರ ಮಿಥುನ್ ರಾಶಿ ಜಾತಕಮ್ಮ ಇದು. ಶನಿದೇಶ ನಡೀತಾ ಉಂಟು, ಶನಿಯಲ್ಲಿ ಈಗ ಶುಕ್ರ ಭುಕ್ತಿ ನಡೀತಾ ಉಂಟಮ್ಮ. ಶನಿಯಲ್ಲಿ ಶುಕ್ರ ಭುಕ್ತಿ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಗಮನ ಕೊಡಬೇಕಂತ ಅನಿವಾರ್ಯ ಇದೆ ನಿಮಗೆ. ಅದರ ಜೊತೆಗೆ ಓದಿನಲ್ಲಿ ಸ್ವಲ್ಪ ಮಟ್ಟಿಗಾದರೂ ಹಿಂದೆ ಇರ್ತಾರಮ್ಮ. ಹಿಂದೆ ಅಂದರೆ ಆಲಸ್ಯ ಇರ್ತದೆ ಅಂತ ಇಂಡಿಕೇಶನ್ ಅಮ್ಮದು. ಹಲೋ, ಹೌದು ಹೇಳಿ ಸರ್. ಆ ಮೊದಲು ಕೋಳಿಗೆ ಸ್ವಲ್ಪ ನೀರಿಟ್ಟು ಬನ್ನಿಮ್ಮ. ಎಂತ ಸರ್? ಕೋಳಿಗೆ ಸ್ವಲ್ಪ ನೀರಿಟ್ಟು ಬನ್ನಿ, ತುಂಬ ಡಿಸ್ಟರ್ಬೆನ್ಸ್ ಕೊಡ್ತಾ ಉಂಟು. ನೈಋತ್ಯದ ಭಾಗ, ಮನೆಯ ನೈಋತ್ಯದ ಭಾಗ ತೊಂದರೆಗೊಳಗಾಗಿದೆ, ಅದಕ್ಕೆ ಕೋಳಿ ಅಳ್ತಾ ಉಂಟಲ್ಲಿ. ಓಕೆ, ಎನಿವೆ, ಸೊ ಏನಾಗುತ್ತೆ ಇದರಲ್ಲಿ, ಶನಿಯಲ್ಲಿ ಶುಕ್ರ ಭುಕ್ತಿ ನಡೀತಾ ಉಂಟು. ಶನಿಯಲ್ಲಿ ಶುಕ್ರ ಭುಕ್ತಿ ನಡೆದಾಗ ಆಲಸ್ಯ ಸ್ವಲ್ಪ ಜಾಸ್ತಿ ಆಗಿರ್ತದೆ, ಸ್ವಲ್ಪ ಹಿಂದೆ ಬಿದ್ದಿರ್ತಾರೆ ಯಾವುದರಲ್ಲಿ, ಕಲಿಯುವುದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದು. ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆಗಳಿಲ್ಲ ಈ ಜಾತಕದಲ್ಲಿ. ಬಟ್ ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, 15ನೇ ವಯಸ್ಸಿನ ನಂತರ ಈ ಜಾತಕದಲ್ಲಿ ಪ್ರಾಬ್ಲಮ್ ಇದೆ. ಅದಂದರೆ ಫ್ರೆಂಡ್ಸ್ ಲೆವೆಲ್ಗೆ ಸಂಬಂಧಪಟ್ಟ ತೊಂದರೆ ಇದೆ. ಆ ಮೂಮೆಂಟಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ, ಬೇರೆ ಏನು ಕೂಡ ಬೇಕಾಗಿಲ್ಲ. ಸ್ವಲ್ಪ ಅವರಿಗೆ ಅವ್ರನ್ನ ಮೋಟಿವೇಟ್ ಮಾಡಿ ಅಂತ ಹೇಳ್ತೇನೆ. ಹಿಂದ್ಗಡೆ ನಿಂತ್ಕೊಂಡು ತುಂಬ ಚೆನ್ನಾಗಿರ್ತದೆ. ಒಂದು ಓದಬೇಕಾದ್ರೆ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಕುರ್ಚಿಗೆ ಹಾಕಿ ಅದರ ಮೇಲೆ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಿಸಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಇದನ್ನು ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಓಕೆನಾ? ಸರಿ, ಅಷ್ಟು ಮಾಡ್ಕೊಳ್ಳಿ, ಒಳ್ಳೆದಾಗಲಿ ತಾಯಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟಾ, ಬಂದ್ಬೇಡ. ಸೊ ಧನುರಾಶಿಗೆ ಸಂಬಂಧಪಟ್ಟಂತೆ, ಧನುರಾಶಿ ವಿಶೇಷ ರೀತಿಯಲ್ಲಿ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ವಾಸ್ತು ಪ್ರಕಾರ ನಿಮಗೆ ಹೇಳಬೇಕಾದ್ರೆ ತುಂಬ ಇದೆ ಅದರಲ್ಲಿ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು. ವಾಸ್ತು ಪ್ರಕಾರ ಅಂದರೆ ನೀವು ಯಾವಾಗ ಫೌಂಡೇಶನ್ ಹಾಕ್ತೀರಾ ಆ ಮೂಮೆಂಟಲ್ಲಿ ಎಲ್ಲ ವಾಸ್ತುವನ್ನು ಪ್ರಿಪೇರ್ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ಜಾಗ ಬಿಡ್ತೀರಾ ಅದು ಮೇಜರ್ ರೋಲನ್ನು ನಿಭಾಯಿಸ್ತದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಜಾಗವನ್ನು ನೀವು ಬಿಡ್ತೀರಿ ನೋಡಿ, ಅದು ಮೇಜರ್ ಆದಂತಹ ಒಂದು ವಿಷಯ, ಅಂದರೆ ಮೇಜರ್ ಆದಂಥ ಒಂದು ರಿಸಲ್ಟನ್ನು ಅದರ ಮುಖಾಂತರ ಪ್ರೊಡ್ಯೂಸ್ ಮಾಡಬಲ್ಲ. ನಿಮಗೇನಾಗುತ್ತೆ ಅಂದರೆ, ಅಯ್ಯೋ ದೇವರು, ನಮಗೇನು ಇಷ್ಟು ಜಾಗ ಬಿಟ್ಟದಾಗ ಇಷ್ಟು ಪ್ರಾಬ್ಲಮ್ ಅಂತ ಹೇಳ್ತೀರಾ. ಅದೇ ನೀವು ಬೆಂಗಳೂರಿಗೆ ಹೋಗಿ, ಮುಂಬೈಗೆ ಹೋಗಿ, ಮದ್ರಾಸ್ಗೆ ಹೋಗಿ, ನಿಮ್ಮ ಕಲ್ಕತ್ತಾಗೆ ಹೋಗಿ, ಅಲ್ಲೆಲ್ಲ ಕಂಜೆಸ್ಟೆಡ್ ಮನೆಗಳಿರುವುದು, ಯಾಕೆ ಅವರಿಗೆ ಪ್ರಾಬ್ಲಮ್ ಇಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿದ್ದಾರೆ, ಅದಕ್ಕೆ ಬೇರೆ ಕಾರಣ ಇದೆ. ಅದು ಯಾಕೆ ಹಾಗೆ ಅಲ್ವಾ, ನಮಗೇನೆ ಯಾಕೆ ಹೀಗೆ ಅಲ್ವಾ, ನಮಗೆ ಯಾಕೆ ಹೀಗೆ, ಅವರಿಗೆ ಯಾಕೆ ಹಾಗೆ, ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿವೆ ಅಲ್ವಾ. ದೇಶ ಕಾಲ ಪರಿಸ್ಥಿತಿ ಅಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಆಗ ಅದರ ಒಂದು ರಿಸಲ್ಟ್ ಏನು ನೋಡಿ, ಬೇರೆ ಬೇರೆ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಗೊತ್ತೇ ಇಲ್ಲದಂಥ ಮ್ಯಾಟರ್ಸ್ ಎಲ್ಲ ಅದರಲ್ಲಿರ್ತವೆ, ಅದನ್ನು ನೋಡ್ಕೊಳ್ಬೇಕು. ಒಂದು ಪೇಂಟನ್ನು ರಾಂಗ್ ಆಗಿ ಕೊಟ್ಟುಕೊಂಡಾಗ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ನಿಮಗೆ ಗೊತ್ತಾ? ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ತುಂಬ ಜನ ಏನೇನೋ ಪೇಂಟನ್ನು ಮಾಡ್ಕೊಂಡಿರ್ತಾರೆ, ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಮಲ್ಟಿಕಲರ್ ಪೇಂಟನ್ನು ಕೊಟ್ಟುಬಿಡ್ತೀರಿ, ಆಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡಿದ ನಂತರನೇ ಡಿಸೈಡ್ ಮಾಡಬೇಕು ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ. ಓಕೆ, ನಾನು ಮಾತಾಡ್ತೀನಪ್ಪ ಇರಲಿ. ಓಕೆ, ಸೊ ಧನುರಾಶಿಗೆ ಸಂಬಂಧಪಟ್ಟದೆ ಅಲ್ವಾ, ಧನುರಾಶಿ ಎಲ್ಲೆಲ್ಲ ಬಂದುಬಿಡ್ತದೆ, ವೃದ್ಧಿರಾಶಿ, ವೃದ್ಧಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಅಂತೂ ಮಾಡಿ. ಧನುರಾಶಿ ಚೆನ್ನಾಗಿದೆ ಅಂದರೆ ಅಥವಾ ಧರ್ಮದಲ್ಲಿ ನಡೆಯಬಲ್ಲ. ಧನುರಾಶಿಯ ಮೇಲೆ ಗುರುವಿನ ದೃಷ್ಟಿ ಉಂಟು, ಧನುರಾಶಿಯ ಮೇಲೆ ಶುಕ್ರನ ದೃಷ್ಟಿ ಉಂಟು, ಧನುರಾಶಿಯ ಮೇಲೆ ಬುಧನ ದೃಷ್ಟಿ ಉಂಟು, ಅಂದರೆ ಪರವಾಗಿಲ್ಲ. ಶುಭ ಗ್ರಹಗಳ ದೃಷ್ಟಿ ಬಿದ್ದು ಬಿಟ್ಟಿದೆ ಅಂದರೆ ಪರವಾಗಿಲ್ಲ, ಅಂದರೆ ನೀನು ಲೈಫಲ್ಲಿ ಧರ್ಮದಲ್ಲಿ ನಡೆಯಬಲ್ಲೆ. ಅಧರ್ಮ ನಿನ್ನಲ್ಲಿ ಆಗುವುದಿಲ್ಲ, ಅಧರ್ಮವನ್ನು ನೀನು ಮಾಡುವುದಿಲ್ಲ, ಧರ್ಮದಲ್ಲಿ ನಡೆಯಬಲ್ಲೆ. ಅದೇ ರೀತಿ ಎಲ್ಲೋ ಒಂದು ಕಡೆ ಶನಿ ದೃಷ್ಟಿ ಹಾಕಿದ್ದಾನೆ ಅಥವಾ ಗುರು ದೃಷ್ಟಿ ರಾಹು ದೃಷ್ಟಿ ಹಾಕಿದ್ದಾನೆ ಅಂತಂದರೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆಗ ಧನುರಾಶಿ ಕೆಲಸ ಮಾಡಬೇಕಾದ್ರೆ ಧನುರಾಶಿಗೆ ವಿಶೇಷವಾದ ಮಹತ್ವ ಅಂತೂ ಖಂಡಿತ ಇದ್ದೇ ಇರ್ತಾ ಇದೆ, ನೆನ್ಪಿಟ್ಕೊಳ್ಬೇಕಾಗುತ್ತೆ ಅಲ್ವಾ. ಅದೇ ರೀತಿ ನಮ್ಮ ಒಂದು ಮಕರ ರಾಶಿ ಅಂತ ಇರ್ತದೆ, ಮಕರ ರಾಶಿ ಅಲ್ವಾ, ಮಕರ ರಾಶಿಗೆ ಸಂಬಂಧಪಟ್ಟು ಏನೆಲ್ಲ ರಿಸಲ್ಟ್ ಇರ್ತದೆ. ಧನುರಾಶಿ ವಿಶೇಷವಾಗಿ ವಿದೇಶಕ್ಕೆ ಮತ್ತು ವಿದೇಶಕ್ಕೆ ನಿಮಗೆ ಹೋಗಲಿಕ್ಕೆ ಬೇಕಾಗಿ ಕೂಡ ಧನುರಾಶಿ ಕೆಲಸ ಮಾಡಿದೆ. ದೂರ ಪ್ರಯಾಣವನ್ನು ಧನುರಾಶಿ ಮಾಡ್ತದೆ. ಅದರ ಜೊತೆ ಹೈಯರ್ ಎಜುಕೇಷನ್ ಅಂತ ಏನುಂಟು, ಅದು ಧನುರಾಶಿಯಿಂದ ಬರುವಂಥದ್ದು. ಧನುರಾಶಿ ಹೈಯರ್ ಎಜುಕೇಷನ್ ಏನುಂಟು ಅದು ಕೂಡ ಧನುರಾಶಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಕೆಲಸ ಮಾಡ್ತದೆ. ಅದೇ ರೀತಿ ಮಕರ ರಾಶಿ ನೈಸರ್ಗಿಕ ಜನ್ಮಗುಂಡಲಿ 10ನೇ ಮನೆ, ಇಲ್ಲಿಂದ ಲೆಕ್ಕ ಮಾಡಿದರೆ 10ನೇ ಮನೆ ಅಲ್ವಾ. ಕೀರ್ತಿ ಪ್ರತಿಷ್ಠೆ ಯಶಸ್ಸಿಗೆ ಸಂಬಂಧಪಟ್ಟಂಥ ಅದು ರಾಶಿ, ಕೀರ್ತಿ ಪ್ರತಿಷ್ಠೆ ಯಶಸ್ಸು. ಅಂದರೆ ಲೈಫಲ್ಲಿ ನಿಮಗೆ ಕೀರ್ತಿ ಪ್ರತಿಷ್ಠೆ ಯಶಸ್ಸು ವಿಶೇಷ ರೀತಿಯಲ್ಲಿ ಬೇಕು ಅಂದರೆ ಮಕರ ರಾಶಿ ಕೆಲಸ ಮಾಡಲೇಬೇಕಾಗುತ್ತೆ ಅಲ್ವಾ. ಮಕರ ರಾಶಿ ವಿಶೇಷ ರೀತಿಯಲ್ಲಿ ಅದು ಪೃಥ್ವಿತ್ವದ ರಾಶಿ, ದಕ್ಷಿಣ ದಿಕ್ಕಿನ ರಾಶಿ,
ಆನಂತರ ವೈಶ್ಯವರ್ಣದ ರಾಶಿ ಪೃಥ್ವಿದು ಅಥವಾ ದಕ್ಷಿಣ ದಿಕ್ಕು ವೈಶ್ಯವರ್ಣದ ರಾಶಿ ಅದು. ಅದರ ಜೊತೆಗೆ ಚರತತ್ವದ ರಾಶಿ ಅದು. ಓಕೆ, ಚರತತ್ವ ಅದು ಸ್ಥಿರವಾಗಿರುವುದಿಲ್ಲ, ಚರತತ್ವದ ರಾಶಿ ಅದು. ಅದರ ಜೊತೆಗೆ ಅದರ ಅಧಿಪತಿ ಬಂದು ಶನಿ ಆಗಿರ್ತಾನೆ, ಶನಿ ಅಧಿಪತಿ ಆಗಿರ್ತಾನೆ. ಕುಜನಿಗೆ ಅದು ಉಚ್ಚ ರಾಶಿ, ಅದೇ ರೀತಿ ಸೂರ್ಯನಿಗೆ ದಿಗ್ಬಲಿ ರಾಶಿ, ಸೂರ್ಯನಿಗೆ ದಿಗ್ಬಲಿ ರಾಶಿ, ಕುಜನಿಗೆ ಉಚ್ಚ ರಾಶಿ, ಶನಿಯ ಸ್ವರಾಶಿ, ಗುರುವಿಗೆ ನೀಚ ರಾಶಿ. ಓಕೆ, ಸೊ ಇಷ್ಟೆಲ್ಲ ಕೆಲಸ ಮಾಡಿದೆ. ಗುರು ಈ ರಾಶಿಯಲ್ಲಿದ್ದಾಗ ಒಳ್ಳೆ ಕೆಲಸವನ್ನು ಮಾಡುವುದಿಲ್ಲ, ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಕೊಡಲಿಕ್ಕೆ ಆತ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಲಗ್ನದಿಂದ ದಶಮ ಸ್ಥಾನದಲ್ಲಿ ಗುರು ಇದ್ದರೆ ನೀಚ ಫಲವನ್ನೇ ಕೊಡ್ತಾನೆ, ಅದರೊಳಗೂ ಮಕರ ರಾಶಿಯಲ್ಲಿದ್ದರೆ ನೀಚ ಫಲ ಅವನಿಂದ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾ ಇದೆ. ಕುಜ ಇದ್ದರೆ ಉಚ್ಚ ಫಲವನ್ನು ಪ್ರದಾನ ಮಾಡ್ತಾನೆ. ಅದೇ ರೀತಿ ಸೂರ್ಯ ಇದ್ದರೆ ದಿಗ್ಬಲಿ ಆತ, ಅಂದರೆ ದಕ್ಷಿಣ ದಿಕ್ಕು ಅಲ್ವಾ ಇದು, ದಕ್ಷಿಣ ದಿಕ್ಕು ಇಲ್ಲಿಂದ ಹತ್ತನೇ ಮನೆ ದಕ್ಷಿಣ ದಿಕ್ಕು, ದಕ್ಷಿಣ ದಿಕ್ಕಿನಲ್ಲಿ ಸೂರ್ಯ ದಿಗ್ಬಲಿ ಆಗಿಬಿಡ್ತದೆ ಅಂತಹ ರಾಶಿ ಇದು. ಇದು ಕೀರ್ತಿ ಪ್ರತಿಷ್ಠೆ ಯಶಸ್ಸು ಮತ್ತು ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಂಥ ರಾಶಿ, ಸರ್ಕಾರಿ ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಂಥ ರಾಶಿ. ಇದಕ್ಕೊಂದು ಸಿಂಬಲನ್ನು ಕೊಟ್ಟಿದ್ದಾರೆ, ಸಿಂಬಲ್ ಬಂದು ಮೊಸಳೆ, ಆ ಮೊಸಳೆ ಅಂತ ಸಿಂಬಲನ್ನು ಕೊಟ್ಟಿದ್ದಾರೆ. ಇದು ಏನನ್ನು ಪ್ರತಿನಿಧಿಸ್ತದೆ ಖಂಡಿತ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮಂಗಳೂರಿಂದ ರೇಖಾ ಅಂತ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ. ಮಗಳ? ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? 9/1/2003. ಸಮಯ ಹೇಳಿಮ್ಮ. 9:24 PM ರಾತ್ರಿ. ಹುಟ್ಟಿದಲ್ಲಿಮ್ಮ? ಹುಟ್ಟಿದ ಮಂಗಳೂರೇ. ಮ್ಯಾಂಗ್ಳೂರಲ್ಲಿ ಹುಟ್ಟಿದ್ದು. ಓಕೆ, ಇದು ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿ ಅಮ್ಮ. ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿ ಜಾತಕ. ಸೊ ಏನ್ ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ ನೀವೇ. ಅಂದ್ರೆ ಸ್ವಲ್ಪ ಆರೋಗ್ಯದ, ಯಾವಾಗ್ಲೂ ಜ್ವರ, ಮತ್ತೆ ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಅವಳಿಗೆ ಓದಿನಲ್ಲಿ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀರಾ? ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ. ಓಕೆ, ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಅದು ಅವರಿಗೆ ಬುಧ ದಶ ನಡೀತಾಂಡಮ್ಮ. ಬುಧ ದಶೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮೈಂಡ್ ಫ್ಲಕ್ಚುಯೇಷನ್ ಆಗ್ತದೆ ಹೊರತು ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತೇನಿಲ್ಲ. ಬುಧ ದಶೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಉಂಟು, ಅದು ಬಿಟ್ಟರೆ ಏನೂ ಇಲ್ಲ ಅಂತ ಹೇಳ್ತೇನೆ. ಜೊತೆಗೆ ಶನಿ ಭುಕ್ತಿ ನಡೀತಾ ಉಂಟು. ಶನಿ ಭುಕ್ತಿಯಲ್ಲಿ ಯಾರಾದರೂ ಕೂಡ ಶನಿ ಭುಕ್ತಿ ಬಂದಾಗ, ಮತ್ತು ರಾಹು ಭುಕ್ತಿ ಬಂದಾಗ, ಮತ್ತು ಶುಕ್ರ ಭುಕ್ತಿ ಬಂದ ಮೂಮೆಂಟ್ ಸ್ಲೋನೇ ಇರ್ತದಮ್ಮ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕು. ಇಲ್ಲಿ ಬುಧ ದಶೆ ಪೂರ 6ನೇ ಮನೆಯಲ್ಲಿದ್ದಾನೆ, ಅದಕ್ಕೆ ಆರೋಗ್ಯದ ವಿಚಾರ ಕೂಡ ನೀವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಅಮ್ಮ. ದೊಡ್ಡ ಮಟ್ಟಿನ ತೊಂದರೆಗಳು ಈ ಜಾತಕದಲ್ಲಿ ಇಲ್ಲಮ್ಮ. ತುಂಬ ಕೆಪಬಿಲಿಟಿ ಉಂಟು ಅವಳಿಗೆ, ಸಿಟ್ಟು ಜಾಸ್ತಿ ಉಂಟು, ಬಟ್ ಕೆಪಬಿಲಿಟಿ ತುಂಬ ಉಂಟು ನಿಮ್ಮ ಮಗಳಲ್ಲಿ, ಗೊತ್ತಾಗುತ್ತಮ್ಮ ನಿಮಗೆ, ನೋಡಿದ್ದೀರಾ? ಏನು ಹಾ ಅಂತೀರಮ್ಮ, ಕೆಪಬಿಲಿಟಿ ಅಂತ ಏನುಂಟಮ್ಮ. ಅವಳಿ ತುಂಬ ಸ್ಟ್ರಾಂಗ್ ಇದ್ದಾರಮ್ಮ, ತುಂಬ ಚೆನ್ನಾಗಿದ್ದಾರೆ ಅವ್ರು, ಪರವಾಗಿಲ್ಲ ಅಂತ ಹೇಳ್ತೇನೆ. ನೀವೇನೇನು ಎಣಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಬಟ್ ಡಿಸ್ಟರ್ಬೆನ್ಸ್ ಯಾವುದು ಕೊಡ್ತಾಂಡು, ಬುಧ ದಶೆ ಡಿಸ್ಟರ್ಬೆನ್ಸನ್ನು ಕೊಡ್ತಾಂಡು. ಬುಧ ವಕ್ರಿಯಾಗಿದ್ದಾನೆ, ಜೊತೆಗೆ ಈ ಜಾತಕದಲ್ಲಿ ಗುರು ಕೂಡ ವಕ್ರಿಯಾಗಿದ್ದಾನೆ. ಬುಧ ವಕ್ರಿಯಾದಾಗ ಅವ್ರು ಹೇಳಿದ್ದೇ ನಡಿಬೇಕು, ಬೇರೆಯವ್ರು ಹೇಳಿದ್ದಾನೆ ಅವ್ರು ಕೇಳೋದಿಲ್ಲಮ್ಮ. ಅದನ್ನು ನೆನ್ಪಿಟ್ಕೊಳ್ಬೇಕು, ಅವ್ರು ಹೇಳಿದ್ದ. ಅದಕ್ಕೆ ಅವರಿಗೆ ಸ್ವಲ್ಪ ಮಣೆ ಹಾಕಿ, ಅವರನ್ನು ಸ್ವಲ್ಪ ಹೊಗಳಲಿಕ್ಕೆ ಪ್ರಾರಂಭ ಮಾಡಿ, ಅವ್ರನ್ನ ಸ್ವಲ್ಪ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿ. ನಿಮಗೆ ಬೇಕಾದಂತೆ ನಡೀತಾರೆ ಅವ್ರು, ತುಂಬ ಚೆನ್ನಾಗಿದ್ದು ವರ್ಕ್ ಅಂತೂ ಆಗಿ ಆಗಿದೆ. ಬುಧ ದಶೆ ಒಂದು ನೆಗೆಟಿವನ್ನು ಕಳಿಬೇಕಾದ್ರೆ ನೀವೇನು ಮಾಡಿ, ಪ್ರತಿ ಬುಧವಾರ ಬುಧವಾರ ದಿವಸ 500 ಗ್ರಾಮ್ ಹೆಸರು ಕಾಳನ್ನು ರಾತ್ರಿ ಹೊತ್ತು, ಅಂದರೆ ಮಂಗಳವಾರ ರಾತ್ರಿ ಹೊತ್ತು ಅದನ್ನು ನೆನೆ ಹಾಕಿ ಬೆಳಗಿನ ಹೊತ್ತು ಏನು ಮಾಡಬೇಕು, ದನಕ್ಕೆ ಅವರ ಕೈಯಿಂದ ತಿನ್ನಿಸ್ಬೇಕಮ್ಮ. ಓಕೆನಾ? ಪ್ರತಿ ಬುಧವಾರ? ಹೌದಮ್ಮ, ಪ್ರತಿ ಬುಧವಾರ ಬುಧವಾರ ಮಾಡ್ಕೊಳ್ಳಿ. 500 ಗ್ರಾಮ್ ಅಂದರೆ 1/2 ಕಿಲೋ ಹೆಸರು ಕಾಳನ್ನು, ಹೆಸರು ಕಾಳನ್ನು ತಂದು ಅದನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಬುಧವಾರ ದಿವಸ ಬೆಳಿಗ್ಗೆ ಹಸುವಿಗೆ ಅವರ ಮುಖಾಂತರ ತಿನ್ನಿಸಿಮ್ಮ. ಬುಧನ ದೋಷ ಏನುಂಟಮ್ಮ, ಅದು ಹೊರಟೋಗುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೇದಾಗುತ್ತಮ್ಮ, ಪರವಾಗಿಲ್ಲ ಅಂತ ಹೇಳ್ತೇನೆ. ಓಕೆನಾ? ಓಕೆ, ಒಳ್ಳೇದಾಗಲಿ. ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮಗೇನೆ ಗೊತ್ತಿರೋದಿಲ್ಲ ನಿಮ್ಮ ಮಕ್ಕಳಲ್ಲಿ ಯಾವ ಕೆಪಬಿಲಿಟಿ ಉಂಟಂದು. ಅದಕ್ಕೋಸ್ಕರ ನನ್ನಲ್ಲಿ ಬಂದು ಕೋರ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಹೇಗಿರ್ತಾರೆ, ಏನಿರ್ತಾರೆ, ನಿಮ್ಮ ತಂದೆ ಹೇಗೆ, ತಾಯಿ ಹೇಗೆ, ಮಕ್ಕಳು ಹೇಗೆ, ಮದುವೆ ಹೇಗೆ, ಹೆಂಡತಿ ಹೇಗೆ, ಎಲ್ಲ ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದಪ್ಪ. ವಿದಿನ್ 1 ನಿಮಿಷದೊಳಗೇ ಗೊತ್ತಾಗುತ್ತೆ ನಿಮಗೆ, ವಿದಿನ್ 1 ಮಿನಿಟ್ ಅಲ್ವಾ, 30 ಸೆಕೆಂಡ್ ಟು 1 ಮಿನಿಟ್ ಒಳಗೇ ಗೊತ್ತಾಗುತ್ತೆ ಆ ಜಾತಕ ಹೇಗೆ ಉಂಟು ಅಂತಲ್ವಾ. ನಾನಿಲ್ಲಿ ಆನ್ಲೈನಲ್ಲಿದ್ದೇನೆ, ಅದಕ್ಕೋಸ್ಕರ ನಾನು ತುಂಬ ರಿಸ್ಕ್ ತಗೊಳ್ಳಿಕ್ಕೆ ಹೋಗೋದಿಲ್ಲ, ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಪರ್ಸನಲ್ಲಿ ಬಂದಾಗ ಎಲ್ಲವನ್ನು ಹೇಳಿಕೊಡಬಲ್ಲೆ. ಮುಂಚೆ ನೀವೀಗ ಎಣಿಸ್ಕೊಳ್ಳಿ, ಒಂದು 6 ತಿಂಗಳ ಮುಂಚೆ ಬಂದು ಜಾತಕ ತೋರಿಸಿದ ವಿಚಾರಣೆ ಬೇರೆ ನನ್ನಲ್ಲಿ, ಈಗ ತೋರಿಸುವಂಥ ವಿಚಾರಣೆ ಬೇರೆ, ಈಗಿರುವ ವಿಚಾರಣೆ ಬೇರೆ ಅಂತ ಹೇಳಿದೆ. ಈಗ ಎಲ್ಲ ಡೀಟೇಲ್ಸನ್ನು ಕೊಡಬಹುದು, ತೊಂದರೆ ಇಲ್ಲ. ಯಾಕಂದರೆ ಈಗ ನಾವು ಇಟ್ಕೊಂಡಂತಹ ಒಂದು ಟೆಕ್ನಿಕ್ ಏನುಂಟು, ಅದು ಭೃಗುನಂದಿನ ಅಡಿಯ ಟೆಕ್ನಿಕನ್ನು ಇಟ್ಕೊಂಡಿದ್ದೇವೆ. ಅದು ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು, ಅಕ್ಯುರೇಟ್ ಆದ ರಿಸಲ್ಟ್ ಅಥವಾ ಅಕ್ಯುರೇಟ್ ಆದ ಪ್ರಿಡಿಕ್ಷನ್ ಅದರ ಮುಖಾಂತರ ಬರುವಂಥ ಅದೇ ಕ್ಲಾಸನ್ನು ಮುಂದಿನ ಭಾನುವಾರ ದಿವಸ ನಾನು ಮಂಗಳೂರಲ್ಲಿ ಮಾಡ್ತಾ ಇದ್ದೇನೆ. ಸೊ ಆಸಕ್ತಿ ಇರೋರು ಬರ್ಬೋದು, ಬಟ್ ಜ್ಯೋತಿಷ ಗೊತ್ತಿರಬೇಕು ನಿಮಗೆ. ಬೇಸಿಕ್ ತುಂಬ ಚೆನ್ನಾಗಿ ಗೊತ್ತಿದ್ದರೆ ಖಂಡಿತ ಆ ಒಂದು ದಿನದ ಕ್ಲಾಸನ್ನು ನೀವು ಅಟೆಂಡ್ ಮಾಡಿದರೆ ಪ್ರಿಡಿಕ್ಷನ್ ಮಾಡೋದು ತುಂಬ ಸುಲಭ ಆಗುತ್ತೆ ನಿಮಗೆ. ಪ್ರಿಡಿಕ್ಷನ್ ಮಾಡುವಂಥದ್ದು, ಮುಹೂರ್ತ ತೆಗೆಯುವಂಥದ್ದು, ಮುಹೂರ್ತ ತೆಗಲಿಕ್ಕೆ ತುಂಬ ಸುಲಭದ ಟೆಕ್ನಿಕ್ಸ್ ಇದೆ, ಅದನ್ನು ಉಪಯೋಗ ಮಾಡುವಂಥದ್ದು ತುಂಬ ಬೇಕಾಗಿಲ್ಲ. ಮುಹೂರ್ತಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಬುಕ್ ಉಂಟು, ಇಷ್ಟು ದೊಡ್ಡ ಬುಕ್ ಓದಿಕೊಂಡು ಯಾರಾದರೂ ಮುಹೂರ್ತ ತೆಗೆದುಕೊಡೋದು ಹೌದಾ, ಚಾನ್ಸ್ ಇದೆಯಾ, ಚಾನ್ಸೇ ಇಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಸಿಂಪಲ್ ಆದಂಥ ವೇ ಇದೆ ಅದರಲ್ಲಿ. ಆ ಸಿಂಪಲ್ ಆದ ವೇಯನ್ನು ಇಟ್ಟುಕೊಂಡು ನಾವು ಮುಹೂರ್ತವನ್ನು ತೆಗಿಬೇಕಾಗಿದೆ. ಮುಹೂರ್ತ ಅಂತ ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥ ಅಲ್ವಾ. ಒಂದು ಗಾಡಿ ತರಲಿಕ್ಕೆ ಉಂಟು, ಹೇಗೆ ಅವರಿಗೆ ಹೇಳಬೇಕು ಅಲ್ವಾ, ಒಂದು ಮನೆ ಕಟ್ಟಲಿಕ್ಕೆ ಉಂಟು ಅಥವಾ ಪಾಯ ಹಾಕ್ಲಿಕ್ಕೆ ಉಂಟು, ಯಾವಾಗ ಹೇಳಬೇಕು ಅವ್ರಿಗೆ, ಇದೆಲ್ಲದಕ್ಕೂ ಕೂಡ ಒಂದು ಸುಲಭವಾದ
ಟೆಕ್ನಿಕ್ ಇದೆ ಭೃಗುನಂದಿನ ಅಡಿಯಲ್ಲಿ, ಅದನ್ನು ಪ್ರಯೋಗ ಮಾಡಿದರೆ ಏನಾಗುತ್ತೆ, ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೆ ಗೊತ್ತಾ, ನಿಮಗೆ ಈ ಶಿವಸೇನೆಯವರಲ್ವ, ಶಿವಸೇನೆ ಅಲ್ವ ಎಲ್ಲಿ, ಮಹಾರಾಷ್ಟ್ರದಲ್ಲಿ ಅಲ್ವಾ, ಅವರಿಗೆ ಒಂದು ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದು ಲಗ್ನಗೂಡಿನಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ತುಂಬ ವರ್ಷ ಅಂತ ಹೇಳ್ತಾರೆ, ತುಂಬ ವರ್ಷ ಅಂತ ತುಂಬ ವರ್ಷ, ಯಾಕಂದರೆ ಅದು ಅವರು ಅಧಿಕಾರ ಮಾಡಿ ಒಂದೇ ತಿಂಗಳಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಒಂದು ವರ್ಷದೊಳಗೇ ಸರ್ಕಾರ ಬೀಳುವಂಥ ಯೋಗ ಅದರಲ್ಲಿದೆ. ಏನು ಮಾಡೋಕ್ಕಾಗಲ್ಲ, ಒಂದೇ ವರ್ಷದೊಳಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ತುಂಬ ಅಂದರೆ ತುಂಬ ಅವ್ರಿಗೆ ಎಣಿಸಲಾಗದಿಂದ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಅಂಥ ಮುಹೂರ್ತವನ್ನು ಕೊಡುವ ಹಾಗೆ ಇಲ್ಲ ಅಂತ, ಅಂಥ ಮುಹೂರ್ತವನ್ನು ಕೊಡುವ ಹಾಗಿಲ್ಲ, ತುಂಬ ಜಾಗ್ರತೆ ಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮಗೆ ಯಾವುದೇ ಒಂದು ಮುಹೂರ್ತ, ಅದಕ್ಕೆ ಕೆಲವೆಲ್ಲ ನಿಯಮಗಳಿವೆ, ಹೇಗೆಪ್ಪ ಅದನ್ನು ಮಾಡ್ಕೊಳ್ಬೇಕು. ಈಗ ನೋಡಿ, ಈಗ ಏನಾಗುತ್ತೆ, ನೀವು ಯಾವುದೇ ಮುಹೂರ್ತ ಕೊಟ್ಟರು ಕೂಡ ಈಗ ಏನಾಗುತ್ತೆ, ಗುರು ಧನುರಾಶಿಯಲ್ಲಿದ್ದಾನೆ, ಅದರ ಎದುರುಗಡೆ ಯಾರಿದ್ದಾರೆ, ಕೇತು ಇದ್ದಾನೆ, ಅದರ ಎದುರುಗಡೆ ಶನಿ ಇದ್ದಾನೆ, ಶನಿಯ ನಂತರ ಶುಕ್ರ ಇದ್ದಾನೆ. ಸೊ ಅದು ವಸ್ಟ್ ಅಂತ ಹೇಳ್ತೇನೆ, ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ವೇ ಅಲ್ಲ. ಯಾಕಂದರೆ ಗುರು ಏನು ಮಾಡ್ತಾನೆ, ಕೇತುವಿನ ಜೊತೆಗೆ ಕಾಂಬಿನೇಷನ್ನಲ್ಲಿದ್ದಾನೆ. ನೀವೇನೇ ಮಾಡಿದ್ರು ಕೂಡ ಸನ್ಯಾಸ ಯೋಗ ಅಂತ ಅಲ್ವಾ, ಸನ್ಯಾಸ ಯೋಗ ಬರುತ್ತೆ ನಿಮಗೆ ಅಂತ ಅದು ಇಂಡಿಕೇಷನ್ ಕೊಡ್ತದೆ. ನೀವೇನೇ ಬೇಕಾದರೂ ಮಾಡಿ ಸನ್ಯಾಸ ಯೋಗ, ಯಾಕಂದರೆ ಮುಂದಿನ ದಿನಗಳಲ್ಲಿ ಅದನ್ನು ನೀವು ಡ್ರಾಪ್ ಮಾಡ್ಬೋದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನೀವು ಅಲ್ಲಿ ಗುರು ಮತ್ತು ಕೇತು ಒಟ್ಟಿಗಿರುವ ನೀವೊಂದು ಮನೆ ಮಾಡಿದರೆ ಅಂತ ಇಟ್ಕೊಳ್ಳೋಣ, ಮುಂದೆ ಅದರ ಜೊತೆಗೆ ಅಲ್ಲಿ ಶನಿ ಇದ್ದಾನೆ ಇದ್ದಾನೆ, ನಿಮಗೊಂಥರ ನಿರಾಸಕ್ತಿ ಬಂದುಬಿಡ್ತದೆ, ಬೇಕಾಗಿಲ್ಲ ನಮ್ಮ ಮನೆ ಮಾರಿಬಿಟ್ಟು ಬೇರೆ ಆ ರೀತಿ ಬಂದುಬಿಟ್ಟು. ಬಟ್ ನಾವೇನಾದರೂ ಕೊಟ್ಟಂತಹ ಆ ಒಂದು ಮುಹೂರ್ತವನ್ನು ಇಟ್ಕೊಂಡು ಹೋದಾಗ, ಇಂಥ ದಿನನೇ ಹಾಲು ಕಾಯಿಸಿಪ್ಪ, ಅಥವಾ ಇಂಥ ದಿನನೇ ಮನೆ ಒಳಗೆ ಪ್ರವೇಶ ಮಾಡಿ, ಇಂಥ ದಿನನೇ ಮನೆ ಒಕ್ಕಲನ್ನು ಇಟ್ಕೊಳ್ಳಿ ಅಂತ ನಾವೇನಾದರೂ ಹೇಳಿದರೆ, ಅದು ಟೆಕ್ನಿಕ್ ಇರ್ತದೆ. ಆ ಟೆಕ್ನಿಕನ್ನು ನಿಮ್ಮ ಜಾತಕಕ್ಕೆ ಮ್ಯಾಚ್ ಮಾಡಿ ಹೇಳಿದಾಗ ಅದು ತುಂಬ ಚೆನ್ನಾಗಿ ಮುಂದುವರಿತದೆ. ಅನ್ಯಥಾ ನೀವು ಹೀಗೇ ಹೋಗಿ ಮಾಡಿದರೆ ತುಂಬ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಓಕೆ. ಅದಕ್ಕೋಸ್ಕರ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಬಂದು ಕಲೀಲಿಕ್ಕೆ, ಖಂಡಿತ ಮುಂದಿನ ಆದಿತ್ಯವಾರ ಮಂಗಳೂರಿಗೆ ಬಂದು ನನ್ನ ಜೊತೆ ಕಲಿಬೋದು, ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಅದರ ಜೊತೆಗೆ ಈಗಾಗಲೇ 54 ಜನ ಆಲ್ರೆಡಿ ಆಗಿಬಿಟ್ಟಿದ್ದಾರೆ ಅಂತ, ನಮ್ಮ ಸೀಟ್ ಎಷ್ಟು ಉಂಟು ಭರ್ತಿ ಆಗಿಬಿಟ್ಟಿದೆ. ಬಟ್ ಒಂದು 2-3 ಜನ ಬಂದರೆ ಇನ್ನೂ ಕೂಡ ನಾನು ತಗೊಳ್ಬೋದು, ಪರವಾಗಿಲ್ಲ. ಅಂದರೆ ಒಂದು 60 ಸೀಟನ್ನು ನಾನು ಏನು ಬೇಕೋ ಅದು ಅಡ್ಜಸ್ಟ್ ಮಾಡ್ಬೋದು, ಪರವಾಗಿಲ್ಲ ಅಂತ. ಓಕೆ, ಬರಲಿಕ್ಕಿದ್ರೆ ನಿಮಗೆ ಕಾಲ್ ಮಾಡಿ, ಕರೆ ಮಾಡಿ ಬಂದು ಸೇರಿ, ಅಥವಾ ಡೈರೆಕ್ಟ್ ಅಲ್ಲಿಗೆ ಬಂದರೂ ಕೂಡ ಪರವಾಗಿಲ್ಲ. ಹೋಟೆಲ್ ಯಾವುದು ಗೊತ್ತು, ಶ್ರೀನಿವಾಸ ಹೋಟೆಲ್, ಎಲ್ಲಿ ಅದು, ಗಣಪತಿ ಹೈಸ್ಕೂಲ್ ರೋಡ್, ಶ್ರೀನಿವಾಸ ಹೋಟೆಲ್. ಎಲ್ಲರಿಗೂ ಗೊತ್ತಿರುವಂಥದ್ದು, ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಓಕೆನಾ, ಸೊ ಅಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಮಕರ ರಾಶಿ, ಅದಕ್ಕೆ ಮೊಸಳೆಯನ್ನು ಒಂದು ಏನು ಮಾಡಿದ್ದಾರೆ, ಒಂದು ಮೊಸಳೆಯನ್ನು ಅದಕ್ಕೆ ಸಿಂಬಲ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಹಾಗಾದರೆ ಇದು ಹೇಗೆಪ್ಪ ಕೆಲಸ ಮಾಡ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ, ನಾನು ಸವಿತಾ ಅಂತ ಸರ್, ಉಡುಪಿಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ಸರಿ, ಅವರ ಹೆಸರು, ಹುಟ್ಟಿದ ದಿನಾಂಕ, ಡೇಟ್ ಆಫ್ ಬರ್ತ್, 10/6/1982. ಸಮಯ ಹೇಳಿಮ್ಮ. 10/6/1982. ಹುಟ್ಟಿದ ಸಮಯ 10:32. ಯಾವಾಗ? ಪಿಎಂ, ಸಂಜೆ, ರಾತ್ರಿ. 10:32. ಹೌದು. ಹೆಸರೇನಮ್ಮ ಇವ್ರದ್ದು? ಗೌತಮ್ ಅಂತ. ಗೌತಮ್ ಅಂತ ಹೆಸರ? ಏನಮ್ಮ ಕೆಲಸದ ಬಗ್ಗೆ, ಉದ್ಯೋಗದ ಬಗ್ಗೆ ಹೇಳ್ಬೇಕಿತ್ತು. ಆಯ್ತಮ್ಮ, ಹೇಳಿಕೊಡ್ತೀನಮ್ಮ. ಜಾತಕ ಬಂದು ಇದು ಉತ್ತರಾಷ್ಟ ನಕ್ಷತ್ರ ಮಕರ ರಾಶಿಯ ಜಾತಕಮ್ಮ, ಹೌದಾ? ಓಕೆ. ಅವ್ರಿಗೆ ಗುರುದೇಶ ನಡೀತು ಒನ್ ಟೈಮಾಗ. ಓಕೆ, ಗುರು ಏನಾಗುತ್ತೆ, ಗುರುದೇಶ ನಡೀತಾರೆ. ಗುರುದೇಶ ನಡೆಯುವಾಗ ಏನಾಗುತ್ತೆ, ಅವ್ರಿಗೆ ಗುರುದೇಶ ಕಡಿಮೆ ಅಂದರೂ ಕೂಡ 2017 ಗುರುದೇಶ ಸ್ಟಾರ್ಟ್ ಆಗಿದೆ. ಗುರುದೇಶ ಈಗ ರನ್ನಿಂಗಲ್ಲಿ ಉಂಟು, ಅವ್ರಿಗೆ ಗುರುದೇಶ ನಡೀತು. ಗುರುದೇಶದಲ್ಲಿ ಏನಪ್ಪ ಘಟನೆಗಳು ಘಟಿಸಲ್ಲ ಗುರುದೇಶದಲ್ಲಿ, ನಾನು ಹೇಳಿದ ಗುರುದೇಶದಲ್ಲಿ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ನೀವೇ ಹೇಳಿದಾಗೆ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಂದೇ ಬಾರಿಯಲ್ಲ, ಬಾರಿ ಬಾರಿಗೆ ಯಾವುದೇ ಕಾರ್ಯಕ್ಷೇತ್ರಕ್ಕೆ ಹೋದರೂ ಕೂಡ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಈ ಮನೆಗೆ ಸಂಬಂಧಪಟ್ಟಂತೆ ಜಾಗಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮೇತ ತೊಂದರೆಗಳು ಕ್ರಿಯೇಟ್ ಆಗ್ತಾವಮ್ಮ, ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಏನಾಗುತ್ತೆ ಇದರಲ್ಲಿ, ನಾನೀಗ ಹೇಳಿದೆ ಒಂದು ಕಾಂಬಿನೇಷನ್, ಏನು ಗುರು ಮತ್ತು ಕೇತುವಿನ ಕಾಂಬಿನೇಷನ್, ಸೇಮ್ ಈ ಜಾತಕದ ಅಂತ ಕಾಂಬಿನೇಷನ್ ಯಾವುದು ಬೇಡ ಅನ್ಸ್ಬಿಡ್ತದೆ, ಯಾವುದು ಬೇಡಪ್ಪ, ಬರೀ ಇರಿಟೇಷನ್ ಆಗುತ್ತೆ ಅಲ್ವಮ್ಮ, ಯಾವುದು ಬೇಡ ಅಂತ. ಅಂದರೆ ಕೆಲಸನೂ ಬೇಡ, ಮನೇನೂ ಬೇಡ, ಯಾವುದು ಬೇಡ, ಎಲ್ಲಾದರೂ ಹೋಗಿಬಿಡೋಣ. ಸನ್ಯಾಸ ಯೋಗ ಅಂತ ಕರೀತಾರೆ, ಸನ್ಯಾಸ ಯೋಗ ಆ ರೀತಿಯಾಗದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿಬಿಡ್ತಮ್ಮ. ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ. ಜೊತೆಗೆ ಏನಾಗುತ್ತೆ ಅಂದರೆ, ಈಗ ಶನಿ ಭುಕ್ತಿ ಸ್ಟಾರ್ಟ್ ಆಗಿದೆಮ್ಮ. ಶನಿ ಭುಕ್ತಿ ಸ್ಟಾರ್ಟ್ ಆಗುವಾಗ ಮನೆಯೆಲ್ಲ ಮಾಡುವಂಥ ಯೋಗ ಇದೆ, ಅಥವಾ ಜಾಗ ಮಾಡುವಂಥ ಯೋಗ ಇದೆ. ಬಟ್ ಈಗ ಹೋಗುವಂಥದ್ದು ಸೂಕ್ತ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಈಗ ಗುರುವಿನ ಕೇತುವಿನ ಮೇಲೆ ಗುರುವಿನ ಒಂದು ಭ್ರಮಣ ನಡೀತಾ ಉಂಟು, ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಬಟ್ ಶನಿ ಭುಕ್ತಿ ನಡೆದಾಗ ಕೂಡ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳನ್ನು ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ನಾನು ಶನಿ ಭುಕ್ತಿಗೆ ಬೇಕಾಗಿ ನೀವೇನು ಮಾಡಬೇಕಂದ್ರೆ, ಪ್ರತಿ ಶನಿವಾರ ದಿವಸ ನೀವೇನು ಮಾಡಿ ಅಂದರೆ, ಹನುಮಂತನ ಟೆಂಪಲ್ಗೆ ಅವ್ರನ್ನ ಹೋಗ್ಲಿಕ್ಕೆ ಹೇಳಿ. ಅಲ್ಲಿ ಏನು ಮಾಡಬೇಕಂದ್ರೆ, 1 ರೂಪಾಯಿಯ 8 ಕಾಯಿನ್, ಅರ್ಥ ಆಗುತ್ತಮ್ಮ, 1 ರೂಪಾಯಿಯ 8 ಕಾಯಿನನ್ನು ಹನುಮಂತನ ಟೆಂಪಲ್ನಲ್ಲಿ ಇಟ್ಟು ಬರಬೇಕು, ಹುಂಡಿಗೆ ಹಾಕೋದಲ್ಲ. ಆಯ್ತಾ, ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಟು ಬರಲಿಕ್ಕೆ ಹೇಳಿ. 1 ರೂಪಾಯಿಯ 8 ಕಾಯಿನನ್ನು ಶನಿವಾರ ದಿವಸ ಹನುಮಂತನ ಮಂದಿರಕ್ಕೆ ಹೋಗಿ ಅಲ್ಲಿ ಇಟ್ಟು ಬರಲಿಕ್ಕೆ ಹೇಳಿ. ಇದನ್ನು 8 ಶನಿವಾರ ಮಾಡ್ಕೊಳ್ಬೇಕಮ್ಮ.
ಆ ದೋಷ ಕಡಿಮೆ ಆಗುತ್ತಮ್ಮ, ಯಾವುದೇ ರೀತಿ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತಾರೆ. ಆನಂತರ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಎಲ್ಲಿಗೆ ನಮ್ಮ ಗಣಪತಿ ಟೆಂಪಲ್ಗೆ ಹೋಗಿ 21 ಪ್ರದಕ್ಷಿಣೆಗಳನ್ನು ಹಾಕ್ಲಿಕ್ಕೆ ಹೇಳಿಮ್ಮ. ಲೈಫ್ ತುಂಬ ಸುಲಭ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದುವರಿಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ಅಂತಂದಮ್ಮ, ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಲೈಫಲ್ಲಿ, ಬೇಕಾದ್ರೆ ಕೇಳಿ ನೋಡಿ ಹೇಳ್ತಾರೆ. ಅದೇ ಹೇಳಿದಲ್ಲಮ್ಮ, ಬಾರಿ ಬಾರಿಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಗುತ್ತಾ ನಿಮಗೆ? ಈ ಜಾತಕದಲ್ಲಿ ಯಾಕೆ ಹಾಗೆ ಅಲ್ವಾ, ಯಾಕೆ ಬಾರಿ? ಯಾಕಂದ್ರೆ ಈ ಜಾತಕದಲ್ಲಿ ಶನಿ ವಕ್ರ, ಈ ಜಾತಕದಲ್ಲಿ ಗುರು ವಕ್ರ, ಈ ಜಾತಕದಲ್ಲಿ ಬುಧ ವಕ್ರ, ಎಲ್ಲ ವಕ್ರಿಯಾಗಿದ್ದಾಗ ಏನಾಗುತ್ತೆ, ಉಲ್ಟ ಅದ್ರ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಾಸ್ಪರಿಟಿ ಬರಲಿಕ್ಕೆ ಅದು ಬಿಡುವುದಿಲ್ಲ, ತುಂಬ ವರ್ಸ್ಟಾಗಿ ಅದು ಕೆಲಸ ಮಾಡಿದೆ. ಏನಾಗುತ್ತೆ, ಈ ಜಾತಕದಲ್ಲಿ ಗುರು ದೇಶ ನಡೀತಾನೆ, ಗುರು ಅಲ್ಲಿ ವಕ್ರಿಯಾಗಿರುವುದರಿಂದ ಆತನ ಹಿಂದ್ಗಡೆ ಯಾರಿದ್ದಾರೆ, ಶನಿ ಇದ್ದಾರೆ. ಶನಿಯನ್ನು ಟಚ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಹೋಗಬೇಕಾದ್ರೆ ಇಲ್ಲಿ ಕೇತು ಇದ್ದಾನೆ, ಕೇತು ಇದ್ದಾಗ ಡಿಸ್ಟರ್ಬೆನ್ಸ್ ಅನ್ನು ಕೊಟ್ಟೇ ಕೊಡ್ತಾನೆ, ಬ್ಯಾಡ್ ಅನ್ಸ್ಬಿಡ್ತದೆ, ಅಲ್ಲಿವರೆಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಅದು ಅಂತ ಪ್ರಾಬ್ಲಮನ್ನು ಆತ ಅವರು ಅನುಭವಿಸಬೇಕಾಗುತ್ತೆ. ನಾನು ಹೇಳಿದ ಈ ರೆಮಿಡಿಯನ್ನು ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತಮ್ಮ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ ಅಮ್ಮ, ಖಂಡಿತ ಒಳ್ಳೇದಾಗಲಿ ತಾಯಿ. ಓಕೆನಾ? ಈ ಕೆಲಸದಲ್ಲಿ ಮುಂದುವರಿತಾರೆ ಸರ್? ಇದನ್ನು ಮಾಡ್ಕೊಂಡಾಗಮ್ಮ. ಹಾಯ್ ಸರಿ, ಒಳ್ಳೇದಾಗಲಿ ಅಮ್ಮ, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ ರೈಟ, ಬಂದ್ಬೇಡ. ಸೊ ವಿಶೇಷವಾಗಿ ಓಕೆ, ಸೊ ಮಕರ ರಾಶಿಗೆ ಒಂದು ಸಿಂಬಲನ್ನು ಏನು ಕೊಟ್ಟಿದ್ದಾರೆ, ಮೊಸಳೆಯನ್ನು ಸಿಂಬಲ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಈ ಮೊಸಳೆಯ ಒಂದು ವಿಶಿಷ್ಟತೆ ಏನು ಗೊತ್ತಾ ನಿಮಗೆ? ಯಾಕೆ ಇದು ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಈ ಸರ್ಕಾರಿ ವಲಯದಲ್ಲಿ ಲಂಚ ಎಲ್ಲ ಯಾಕಪ್ಪ ಜಾಸ್ತಿ ಜನ ತಗೊಳ್ತಾರೆ, ಕೆಲವು ಜನ ತಗೊಳ್ಳಲ್ಲ ಬಿಡಿ, ಜಾಸ್ತಿ ಜನ ಯಾಕೆ ತಗೊಳ್ತಾರೆ, ಏನುಂಟದರ ಮಾರ್ಮ? ಸೊ ನಮ್ಮ ಮಕರ ರಾಶಿ ಏನಪ್ಪ ಹೇಳಿಕೊಡ್ತದೆ ಅದರ ಬಗ್ಗೆ ಖಂಡಿತ ಹೇಳಿಕೊಡ್ತೇನೆ. ಕೀರ್ತಿ ಪ್ರತಿಷ್ಠೆ ಯಶಸ್ಸಿಗೆ ಸಂಬಂಧಪಟ್ಟಂತೆ ಈ ರಾಶಿ ಕೆಲಸ ಮಾಡ್ತದೆ, ಕರ್ಮಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ರಾಶಿ ಕೆಲಸ ಮಾಡ್ತದೆ. ಲೈಫಲ್ಲಿ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಬೇಕೇ ಬೇಕು ಅಂತಾಗಿ ಈ ರಾಶಿ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕಾಗಿದೆ. ಅನ್ಯಥಾ ಕೀರ್ತಿ ಪ್ರತಿಷ್ಠೆ ಯಶಸ್ಸಿನಲ್ಲಿ ಚ್ಯುತಿ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದರ ವೈಶಿಷ್ಟ್ಯತೆಗಳೇನು ಹೇಳ್ಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಕುಂದಾಪುರದಿಂದ. ಹಾ ಮಾತಾಡಿಮ್ಮ, ದಯವಿಟ್ಟು ಬೇಗ ಬೇಗ ಮಾತಾಡಿ ತಾಯಿ. ಸರ್ ಕುಂದಾಪುರದಿಂದ ಸಾವಿತ್ರಿ ಅಂತ, ತಮ್ಮನ ಬಗ್ಗೆ ಕೇಳಬೇಕಿತ್ತು ಸರ್. ಸರ್ ತಮ್ಮನ ಹೆಸರು ಹುಟ್ಟಿದ ದಿನಾಂಕ? ಹಾ 9/9/1974. ಸಮಯ? ಮಧ್ಯರಾತ್ರಿ 3:30ಕ್ಕೆ ಸರ್. 3:30? ಅದು ಮಧ್ಯರಾತ್ರಿ ಅಲ್ಲ, ಅದು ರಾತ್ರಿ 3:30 ಅಷ್ಟೇ. ಹೌದು ಸರ್. ಹಾ ಓಕೆ. ಅವ್ರದ್ದು ನಕ್ಷತ್ರ ಹೇಳಿಮ್ಮ. ಸರ್ ಅವರಿಗೆ ಆಕ್ಸಿಡೆಂಟ್ ಆಗಿ ಕಾಲಿ ಪೆಟ್ಟಾಗಿದೆ ಸರ್. ನಾನು ಹೇಳುದು ಅವರ ನಕ್ಷತ್ರ ಹೇಳಿಮ್ಮ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಸರಿಮ್ಮ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಜಾತಕ. ನೋಡಿ ನಿಮ್ಮ ಜಾತಕ ಏನು ಹೇಳ್ತಾ ಅದನ್ನ ಹೇಳಿಕೊಡ್ತೀನಿ. ಮೊದಲು ಹೇಳಿ ಆಯ್ತು, ಈಗ ಆಕ್ಸಿಡೆಂಟ್ ಆಗಿದೆ ಅವ್ರಿಗೆ, ಏನು ಕಾಲಿಗೆ ಏಟ್ ಆಗಿದೆ ಅಂತ ಹೇಳಿದ. ಹೌದು ಸರ್, ಮಂಡಿಗೆ ಆಪರೇಷನ್ ಆಗಿದೆ ಸರ್. ಸೊ ಏನು ಕೇಳಬೇಕಮ್ಮ ಅದರಲ್ಲಿ ಹೇಳಿ ಸರ್. ಅದು ಮತ್ತೆ ಪುನಃ ಇದು ನೋವು ಸ್ಟಾರ್ಟ್ ಆಗಿ ಇದಾಗಿದೆ, ಅದ್ರೊಳಗೆ ಒಂದು ಪ್ಲೇಟ್ ಹಾಕಿರ್ತಾರಲ್ಲ ಸರ್, ಅದನ್ನ ತೆಗಿಬೇಕಾ ಅಥವಾ ಇರ್ಲಿಯಾ ಅಂತ ಹೇಳಿ ಕೇಳಿ. ನೋಡಿಮ್ಮ, ನಿಮ್ಗೆ ಜಾತಕದ ಬಗ್ಗೆ ಹೇಳಿಕೊಡ್ತೀನಿ. ನಿಮ್ಗೆ ಜಾತಕ ಏನ್ ಹೇಳುತ್ತೆ ಗೊತ್ತಾ ನಿಮ್ಗೆ? ಈ ಜಾತಕದಲ್ಲಿ ಅವ್ರಿಗೆ ಗುರುದೇಶ ನಡೀತಾ ಉಂಟಮ್ಮ. ಗುರುದೇಶ ಈಗ ನಡೀತಾ ಉಂಟು ಗುರುದೇಶ. 2021 ಎಂಡ್ವರೆ ಕೂಡ ಗುರುದೇಶ, 2005 ಗುರುದೇಶ ನಡೀತಾ ಉಂಟಮ್ಮ. ಅವರನ್ನೇ ಬೇಕಾದ್ರೆ ಕೇಳಿ ನೋಡಿ, ಗುರುದೇಶದಲ್ಲಿ ಸಾಧನೆ ಮಾಡೋದು ಏನು ಇಲ್ಲಮ್ಮ, ಎಲ್ಲವನ್ನ ಇಲ್ಲ ಅಂತ ಹೇಳ್ತಾರೆ. ಯಾವುದು ಕೂಡ ಸಾಧನೆ ಮಾಡಲಿಕ್ಕೆ ಗುರುದೇಶದಲ್ಲಿ ಅವರನ್ನು ಬಿಟ್ಟಿಲ್ಲಮ್ಮ, ತುಂಬ ತೊಂದರೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಎಂಡಿಗೆ ಗುರು ಹೋಗ್ತಾ ಇರೋ, ಯಾಕಂದ್ರೆ ಗುರು ಅಷ್ಟಮದಲ್ಲಿದ್ದಾನೆ, ವಕ್ರಿಯಾಗಿದ್ದಾನೆ, ಎಂಡಿಗೆ ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಅನ್ನು ಕೊಟ್ಟು ಬಿಟ್ಟ. ಇದು ಕೂಡ ತುಂಬ ಸುಲಭ ಅಲ್ಲಮ್ಮ. 2021 ಕೂಡ ಇವರಿಗೆ ಪ್ರಾಬ್ಲಮ್ ಇದ್ದದ್ದೇಮ್ಮ. ತುಂಬ ಇರಿಟೇಷನ್ ಆಗುತ್ತೆ, ತುಂಬ ಕಿರಿಕಿರಿ ಆಗುತ್ತೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತ. ಅವ್ರಿಗೆ ಏನು ಮಾಡಬೇಕು ಅವ್ರಿಗೇನೆ ಗೊತ್ತಾಗಲ್ಲ ಅಂತ ಪರಿಸ್ಥಿತಿ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಅದಕ್ಕೆ ಸಾಲದ ಬಂದೇ ರಾಹು ಭಕ್ತಿ ಸ್ಟಾರ್ಟ್ ಆಗಿಬಿಡ್ತೀವಿ. ಈಗ ರಾಹು ಏನು ಬಿಡ್ತಾನ, ರಾಹು ಕೂಡ ಇದೇ ರೀತಿಯ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನಮ್ಮ. ಅದಕ್ಕೋಸ್ಕರ ನಾನು ಹೇಳೋದಾದ್ರೆ, ನೀವೇನೇ ಮಾಡೋದಾದ್ರೂ ಕೂಡ ವೈದ್ಯರ ಸಲಹೆಯನ್ನು ಪಾಲನೆ ಮಾಡ್ಕೊಂಡು ಮಾಡಿತಾಯ್ ಸರಿನಾ? ಓಕೆ ಸರ್. ವೈದ್ಯರ ಸಲಹೆಯನ್ನು ಪಾಲನೆ ಮಾಡಬೇಕು, ಯಾಕಂದರೆ ಗುರುದೇಶ ಅವರನ್ನು ಮುಂದುವರಲಿಕ್ಕೆ ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ? ಯಾಕಂದರೆ ಅಲ್ಲಿ ದೋಷ ಇದೆ, ದೈವಕ್ಕೆ ಸಂಬಂಧಪಟ್ಟಂಥ ದೋಷಗಳು, ಮನೆದೇವರಿಗೆ ಸಂಬಂಧಪಟ್ಟಂಥ ದೋಷಗಳು, ನಾಗನಿಗೆ ಸಂಬಂಧಪಟ್ಟ ದೋಷಗಳು ವಿಪರೀತ ರೀತಿಯಲ್ಲಿ ಕಾಡ್ತಾ ಇದೆ. ಅದಕ್ಕೋಸ್ಕರ ಮುಂದೆ ಹೋಗಲಿಕ್ಕೆ ಅವರನ್ನು ಬಿಟ್ಟಿಲ್ಲ. ಮುಂದೆ ಹೋದರೂ ಕೂಡ ಎಲ್ಲ ಖಾಲಿ ಮಾಡಿಬಿಡ್ತದೆ, ಈಗ 2021 ಖಾಲಿ ಮಾಡಿಬಿಡ್ತದೆ. ನಾನು ಹೇಳ್ತೇನೆ ಅಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ಮನೆಯನ್ನು, ಮನೆಯಲ್ಲಿ ಕೂಡ ಅವ್ರು ಎಲ್ಲಿ ಮನೆಯಲ್ಲಿ ಇರ್ತಾರೆ, ಆ ಮನೆಯಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ಗೊಳಗಾಗಿರುವಂಥ ಭಾಗ, ಆ ಭಾಗವನ್ನು ಸರಿ ಮಾಡ್ಕೊಳ್ಬೇಕು. ಅಲ್ಲಿ ಟಾಯ್ಲೆಟ್ ಬಂದಿದೆ, ಬಾತ್ರೂಮ್ ಬಂದಿದೆ, ಟಾಯ್ಲೆಟ್ ಬಿಟ್ಟು ಬಂದಿದ್ದ, ಮೊದಲು ಹೋಗಿ ಪರೀಕ್ಷೆ ಮಾಡಿಮ್ಮ, ಗೊತ್ತಾಗುತ್ತೆ ನಿಮಗೆ. ಆನಂತರ ಡಾಕ್ಟ್ರ್ ಏನು ಹೇಳ್ತಾರಮ್ಮ ಅದನ್ನೇ ಪಾಲನೆ ಮಾಡಬೇಕಮ್ಮ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಯಾಕಂದ್ರೆ ನಾನು ಏನೇ ಹೇಳಿದ್ರು ಕೂಡ ನೆಗೆಟಿವ್ ಉಂಟು ಜಾತಕದಲ್ಲಿ, ನಾನು ಏನು ಕೂಡ ಹೇಳುವ ಹಾಗಿಲ್ಲ. ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಮಾಡಿಮ್ಮ, ಖಂಡಿತ ಒಳ್ಳೇದಾಗುತ್ತಮ್ಮ. ಓಕೆನಾ? ಓಕೆ ಸರ್. ಸರಿ, ಒಳ್ಳೇದಾಗಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಇಂಥ ಕೆಲವು ಜಾತಕಗಳಿರ್ತವೆ, ಮುಂದುವರಲಿಕ್ಕೇ ಬಿಡುವುದಿಲ್ಲ, ತುಂಬ ಪ್ರಾಬ್ಲಮ್, ತುಂಬ ಕಿರಿಕಿರಿ ಅಲ್ವಾ. ಆಗ ಅದಕ್ಕೆ ಕೆಲವೊಮ್ಮೆ ಸೊಲ್ಯೂಷನೇ ಸಿಗುವುದಿಲ್ಲ. ಅದಕ್ಕೆ ಹೇಳುವುದು, ಮನೆಯನ್ನು ವಾಸ್ತು ಪ್ರಕಾರ ಇಟ್ಟುಕೊಂಡಾಗ ಈ ಸಮಸ್ಯೆ ಏನೋ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುದು. ಈಗ ಅಲ್ಲಿ ದೈವ ದೋಷ ಉಂಟು, ನಾಗ ದೋಷ ಉಂಟು, ಹೇಗಪ್ಪ ಪರಿಹಾರ ಮಾಡ್ತೀರಾ? ಮಾಡ್ಕೊಂಡಿರ್ಬೋದು ನೀವು, ಬಟ್ ಆಗಬೇಕಾಗ್ತಾನೆ. ಯಾವಾಗ ಆಗುತ್ತೆ ಅವಾಗ ಮನೆ ಸರಿಯಾದಾಗ ಆಗುತ್ತೆ. ಯಾಕಂದರೆ ನಾರ್ತ್ ವೆಸ್ಟ್ ಕಾರ್ನರ್ ತುಂಬ ತೊಂದರೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಇಲ್ಲಿ ಮೊಸಳೆ ಏನು ಮಾಡುತ್ತಪ್ಪ ಅಲ್ವಾ, ಮೊಸಳೆ ಇಲ್ಲಿ ಮೊಸಳೆಯನ್ನು ನೋಡಿದಿರಲ್ವ ನೀವು, ಮೊಸಳೆ ಏನು ಮಾಡ್ತದೆ, ದಡಕ್ಕೆ
ಬಂದು ಅದು ಬಾಯಿ ಆ ಮಾಡಿ ಕೂತ್ಕೊಂಡಿರ್ತದೆ. ರೈಟ್ ತಾನೆ, ಗೊತ್ತಿದ್ದಾನೆ ಎಲ್ಲರಿಗೂ ಕೂಡ. ಮೊಸಳೆ ಏನು ಮಾಡುತ್ತೆ, ಎಲ್ಲೋ ಒಂದು ಕಡೆ ಅದು ನದಿಯಲ್ಲಿರುತ್ತೋ ಕೆರೆಯಲ್ಲಿರುತ್ತೋ ಇನ್ನೆಲ್ಲೋ ಇರುತ್ತೆ ಅಲ್ವಾ, ಎಲ್ಲಿಂಟು ಅಲ್ಲಿ ಬಂದು ಏನು ಮಾಡಿದೆ, ದಡದಲ್ಲಿ ಬಂದು ಆ ಮಾಡಿ ಕೂತ್ಕೊಂಡಿರ್ತದೆ. ಈ ಮೊಸಳೆ ವಿಪರೀತ ಆಲಸ್ಯ, ಆಲಸ್ಯ ಅಂದರೆ ಆಲಸ್ಯ. ಅದರ ಒಂದು ಈ ಬಾಯಿಯೊಳಗೆ ಹೋಗಿ ಅದರ ಹಲ್ಲಿನ ಒಂದು ಕಸಗಳನ್ನು ತೆಗಿಬೇಕಾದ್ರೂ ಕೂಡ ಒಂದು ಹಕ್ಕಿ ಬೇಕು. ಹಕ್ಕಿ ಬಂದು ಕಸಗಳನ್ನು ತೆಗೀತಾ, ಅಂದರೆ ಇವರು ಕೂತಲ್ಲೇ ಇರ್ತಾರೆ, ಇವರು ಸೇವೆ ಮಾಡಲಿಕ್ಕೆ ಒಂದಷ್ಟು ಜನ ಬೇಕು, ಸೇವೆ ಮಾಡಬೇಕು ಇವ್ರದ್ದು. ಯಾರಾದ ಅಂದರೆ ಕೀರ್ತಿ ಪ್ರತಿಷ್ಠೆಸ್ ಬಂದಾಗ ಸೇವೆ ಮಾಡೋರು ಬಂದೇ ಬರ್ತಾರೆ, ಆ ಮಾತು ಬೇರೆ. ಬಟ್ ಸೇವೆ ಮಾಡೋರು ಇವರಿಗೆ ಬೇಕು. ಇವರು ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ದುಡಿಲಿಕ್ಕೆ ಕೂಡ ಇವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅಂಥ ಪರಿಸ್ಥಿತಿ ಅಂಥ ಮನುಷ್ಯರು ಇವರು. ಯಾರು ಮಕರ ಲಗ್ನ ಯಾರಿಗೆಲ್ಲ ಬಂದಿದೆ, ನನಗೂ ಮಕರ ಲಗ್ನನೇ. ಮಕರ ಲಗ್ನ ಯಾರಿಗೆ ಬಂದಿರ್ತದೆ, ಆಲಸ್ಯದ ಮಾರಿಗಳಾಗಿರ್ತಾರೆ ಅವರು, ತುಂಬ ಆಲಸ್ಯದ ಮಾರಿಗಳು. ಈಗ ನನ್ನನ್ನೇ ನೋಡಿಕೊಂಡ್ರೆ ನನಗೂ ಆಲಸ್ಯನೇ, ಬಟ್ ನನ್ನಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ, ಅದಕ್ಕೆ ಆಲಸ್ಯ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಯಾರಿಗೆಲ್ಲ ಆ ಒಂದು ಮಕರ ರಾಶಿಯ ಮೇಲೆ ಒಳ್ಳೆ ಗುರುವಿನ ದೃಷ್ಟಿ ಉಂಟು, ಓಕೆ ಗುರುವಿನ ದೃಷ್ಟಿ ಉಂಟು, ಗೆದ್ದು ಬಿಟ್ಟರು ಅಂತ ಅರ್ಧ. ಗುರುವಿನ ದೃಷ್ಟಿ ಇಲ್ಲ, ಆಲಸ್ಯ ನೀವು ಅನುಭವಿಸಲೇಬೇಕು. ಅಲ್ಲಿ ಶುಕ್ರ ಬಂದು ಸೇರಿ, ಶುಕ್ರ ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ, ಬುಧ ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ, ಸ್ವಲ್ಪ ಮಟ್ಟಿಗೆ ಆಲಸ್ಯ ಕಡಿಮೆ ಆಗುತ್ತೆ, ಬಟ್ ಅಷ್ಟು ಸುಲಭವಾಗಿ ಅದನ್ನು ಮುಂದುವರಲಿಕ್ಕೆ ಬಿಡಿದಿಲ್ಲ. ಬಟ್ ಗುರು ದೃಷ್ಟಿ ಇಟ್ಟಿದ್ರೆ ಆಲಸ್ಯ ಹೊರಟೋಗುತ್ತೆ, ಪರವಾಗಿಲ್ಲ, ಓಕೆನಾ? ಸೊ ಇದು ವಿಶೇಷ ರೀತಿಯಲ್ಲಿ ಈ ಮಕರ ರಾಶಿ ಅಂದರೆ ಈ ದಶಮ ಸ್ಥಾನದ ರಾಶಿ, ಅದು ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟದಲ್ವಾ. ಮೊಸಳೆ ಏನು ಮಾಡುತ್ತೆ, ಹೀಗೆ ಬಾಯ ನಾ ಮಾಡಿ ಕೂತ್ಕೊಂಡಿರ್ತದೆ. ಸರ್ಕಾರಿ ನೌಕರರು ಹೇಗಿರ್ತದೆ, ಬಾಯ ನಾ ಮಾಡಿಯೇ ಕೂತ್ಕೊಂಡಿರ್ತಾರೆ. ಯಾರು ಏನು ಬಂದು ಹಾಕ್ತಾರಪ್ಪ ನಮಗೆ ಅಂತ ಅಲ್ಲ, ಗೊತ್ತಾ ನಿಮಗೆ? ಸೊ ಇದರಲ್ಲಿ ಒಂದು 100 ಜನನ ನೀವು ಸರ್ಕಾರಿ ನೌಕರನ್ನು ತೆಗೆದುಕೊಂಡಾಗ ಒಂದು 50% ಹಾಗೇನೆ ಕೂತಿರ್ತಾರೆ. 50% ಒಳ್ಳೇದಂತ ಇಟ್ಕೊಳ್ಳೋಣ, ಪರವಾಗಿಲ್ಲ, ಅವ್ರು ಲಂಚ ತಗೊಳ್ಳಲ್ಲ, ಏನು ಮಾಡಲ್ಲ, ಎಲ್ಲ ಸರಿಯಾಗಿರ್ತಾರೆ ಅಂತ ಇಟ್ಕೊಳ್ಳೋಣ. 50% ಅನ್ನು ತಗೊಂಡೇ ತಗೊಳ್ತಾರೆ, ಹೀಗೇನೇ ಕೂತ್ಕೊಂಡಿರ್ತಾರೆ. ಯಾವಾಗ ಬರುತ್ತೆ ನಮಗೆ, ಯಾವಾಗ ನಮಗೆ ಏನಾದರೂ ಕಬಳಿಸಲಿಕ್ಕೆ ಸಿಗುತ್ತೆ ಅಂದರೆ ಇವರೆಲ್ಲ ಸಮಯ ಸಾಧಕರಾಗಿರ್ತಾರೆ, ತುಂಬ ಸಮಯ ಸಾಧಕರು. ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅದರಲ್ಲೇ ಮಾಡಿಬಿಡ್ತಾರೆ ಕೂಡ. ಆ ಸಮಯ ಬರುವವರಿಗೆ ಕಾಯ್ತಾರೆ ಕೂಡ, ಆ ಸಮಯವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲಿಕ್ಕೆ ಇವರು ಬಿಡುವುದೇ ಇಲ್ಲ ಅಂತ ಹೇಳ್ತೇನೆ. ಅಂಥ ಒಂದು ಪರಿಸ್ಥಿತಿ ಇವರಲ್ಲಿ ನಿರ್ಮಾಣ ಆಗಿರ್ತದೆ ಈ ಮಕರ ರಾಶಿಯಲ್ಲಿ. ಒಂದು ವೇಳೆ ಮಕರ ರಾಶಿಯಲ್ಲಿ ಒಳ್ಳೆ ಪ್ಲಾನೆಟ್ಸ್ ಬಂದು ಸೇರ್ಕೊಂಬಿಟ್ಟು, ಶನಿನೇ ಬಂದು ಸೇರ್ಕೊಂಬಿಟ್ಟು, ಈಗ ಶನಿ ಬರ್ತಾ ಇದ್ದಾನಲ್ವಾ, ಶನಿ 30 ವರ್ಷಗಳ ನಂತರ ತನ್ನ ಮನೆಗೇ ಬರ್ತಾ ಇದ್ದಾರೆ, January 25 ಇನ್ನೊಂದು 2.5 ವರ್ಷಗಳ ಅಲ್ಲಿ 2.5 ವರ್ಷಗಳ ಕಾಲ ಅಲ್ಲಿರ್ತಾರೆ. ಆನಂತರ 2.5 ವರ್ಷಗಳ ಕಾಲ ಆತ ಕುಂಭರಾಶಿಗೆ ಹೋಗಿಬಿಡ್ತಾನೆ. ಕುಂಭರಾಶಿ ಶನಿಯ ಒಂದು ಮೂಲ ತ್ರಿಕೋನ ರಾಶಿ, ಅಲ್ಲಿ ಪವರ್ಫುಲ್ ಆಗಿರ್ತಾನೆ ಶನಿ ಅಲ್ವಾ, ಪರವಾಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ವಿಶೇಷ ರೀತಿಯಲ್ಲಿ ಈ ಒಂದು ಮಕರ ರಾಶಿಯಲ್ಲಿ ಆ ಮೊಸಳೆಯನ್ನು ಒಂದು ಸಿಂಬಲ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಆನಂತರ ಇದು ಏನಂದರೆ ಪೃಥ್ವಿತತ್ವದ ರಾಶಿ. ಪೃಥ್ವಿತತ್ವ ಯಾವುದು? ಪೃಥ್ವಿ ಒಂದು ಎತ್ತರದ ಪ್ರದೇಶ, ಪರ್ವತಗಳ ಪ್ರದೇಶ, ಬಂಜರು ಭೂಮಿ, ಅಲ್ಲಿ ಏನು ಬೆಳೀಲಿಕ್ಕೆ ಆಗುವುದಿಲ್ಲ. ಪರ್ವತ ಪ್ರದೇಶ ಬೆಳೀಲಿಕ್ಕೆ, ಯಾಕಂದರೆ ನೀರಿಲ್ಲ ಅಲ್ಲಿ, ಅದಕ್ಕೋಸ್ಕರ ಬೆಳೀಲಿಕ್ಕೆ ಆಗುವುದಿಲ್ಲ. ಅಂತಹ ಭೂಮಿ ಇದಲ್ವಾ, ಆದರೆ ಎತ್ತರಕ್ಕೆ ಹೋಗಬೇಕಾದ್ರೆ ಅದು ಕೆಲಸ ಮಾಡಲಿವೆ. ಅಂದರೆ ಎತ್ತರಕ್ಕೆ ಹೋಗ್ತೀರಾ ನೀವು ಅಂದರೆ, ಎಲ್ಲೊಂದು ಕಡೆ ನೀವು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮ್ಮ ಜಾತಕದಲ್ಲಿ ಮಕರ ರಾಶಿಯಲ್ಲಿ ಇರುವಂತಹ ಯಾವುದೇ ಒಂದು ಪ್ಲಾನೆಟ್ ಕೆಲಸ ಮಾಡ್ತಾವೆ, ಮಕರ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ ಬಂದು ಸೇರ್ಕೊಂಬಿಟ್ಟಿದೆ ಅದು ಕೆಲಸ ಮಾಡಿ, ಅಂದರೆ ನೀವು ಎತ್ತರದ ಪ್ಲೇಸ್ಗೆ ಹೋದಾಗಲೇ ನಿಮಗೆ ಸಕ್ಸಸ್ ಆಗುತ್ತೆ, ಅನ್ಯತ್ರ ಸಕ್ಸಸ್ ಆಗಲಿಕ್ಕೆ ಅದು ಬಿಡುವುದಿಲ್ಲ. ಎಲ್ಲೊಂದು ಕಡೆ ಎತ್ತರದ ಪ್ಲೇಸ್ಗೆ ಹೋಗಬೇಕು ನೀವು ಅಲ್ವಾ. ನೀವೇನಿಲ್ಲಾದರೂ ಲಾಡ್ಜಿಂಗಲ್ಲಿ ಕೆಲಸ ಮಾಡಿಕೊಂಡು ಸರಿನೇ, ಅಥವಾ ಲಾಡ್ಜಿಂಗನ್ನು ನಡೆಸಿದ್ರು ಸರಿನೇ, ಅದು ಕೂಡ ಎತ್ತರದ ಪ್ಲೇಸ್, ಅಲ್ಲಿ ಕೂಡ ನಿಮಗೆ ಒಳ್ಳೆ ರೀತಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಕೆಲವರೆಲ್ಲ ಗಿರೀಶ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಗಿರಿ ಅಂದರೆ ಎತ್ತರದ ಬೆಟ್ಟ, ಗಿರೀಶ್ ಅಂತ ಹೆಸರು ಇರ್ತದೆ. ಗಿರೀಶ್ ಅನ್ನೋ ಹೆಸರಿನವರು ಅವರು ಕೆಳಗಡೆ ಇದ್ಕೊಂಡು ಏನು ಕೆಲಸ ಮಾಡಿದ್ರು ಕೂಡ ನಡೆಯುವುದಿಲ್ಲ, ಗೊತ್ತಾ ನಿಮಗೆ? ಅಷ್ಟು ಸುಲಭದಲ್ಲಿ ನಡೀಲಿಕ್ಕೆ ಬಿಡುವುದಿಲ್ಲ. ಅವರು ಎತ್ತರದ ಪ್ರದೇಶಕ್ಕೆ ಹೋಗಬೇಕು, ಎಲ್ಲಿ ಎತ್ತರದ ಪ್ರದೇಶ ಉಂಟು ಅದನ್ನು ನೋಡ್ಕೊಂಡು ಹೋಗಿ ಅವರು ಕೆಲಸ ಮಾಡುವೆ, ಅಥವಾ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಅದು ಎತ್ತರದ ಮಹಡಿಯಲ್ಲಿರಬೇಕು. ಮಹಡಿಯಲ್ಲಿ ಅವರ ಒಂದು ಕಾರ್ಯಕ್ಷೇತ್ರ ಇದ್ದಾಗ, ಅಥವಾ ಮಹಡಿಯಲ್ಲಿ ಅವರು ಕೆಲಸ ಮಾಡಿಕೊಂಡಾಗ, ಅದು ಎತ್ತರದ ಪ್ಲೇಸ್ಗೆ ಕೆಲಸ ಮಾಡಿಕೊಂಡಾಗ 100% ಸಕ್ಸಸ್ ಇರುತ್ತೆ. ಅದು ಕೆಳಗೆ ಅವರಿಗೆ ಸಕ್ಸಸ್ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಬಿಡಿದೆ. ಯಾಕಂದರೆ ಅದು ಪೃಥ್ವಿತ್ವ ರಾಶಿ, ಆ ಪೃಥ್ವಿನೇ ಯಾವುದು, ಅದು ಬೆಟ್ಟ ಗುಡ್ಡಗಳಿಗೆ ಸಂಬಂಧಪಟ್ಟಂಥ ರಾಶಿ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ, ನೋಡ್ಕೊಳ್ಬೇಕು ಇದನ್ನೆಲ್ಲ. ಇದೆಲ್ಲ ನಿಮಗೆ ಪ್ರಿಡಿಕ್ಷನ್ ಮಾಡೋ ಕೆಲವೊಮ್ಮೆ ಉಪಯೋಗ ಆಗುತ್ತೆ, ಬಟ್ ಇದೇ ಫೈನಲ್ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಇದು ಫೈನಲ್ ಅಂತೂ ಖಂಡಿತ ಅಲ್ಲ, ಅದರಲ್ಲಿ ತುಂಬ ವಿಚಾರ ಇದೆ ನೋಡ್ಕೊಳ್ಳುವಂಥದ್ದು. ಓಕೆ, ಗೊತ್ತಾಗ್ಬಿಡ್ತು ನಿಮಗೆ ಈ ಒಂದು ಮಕರ ರಾಶಿ ಹೇಗೆ ಉಂಟು ಅಂತ. ಮಕರ ರಾಶಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರಿದ್ರು ಕೂಡ ಆಲಸ್ಯ ಆಗಿರ್ತಾನೆ, ಸಮಯ ಸಾಧಕನಾಗಿರ್ತಾನೆ. ಒಂದು ವೇಳೆ ಮಕರ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇಲ್ಲ ಅಂತಾದರೆ ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾರೆ. ಲೈಫಲ್ಲಿ ಸ್ಟ್ರಗಲ್ ಮಾಡೋದನ್ನು ಮಾಡಲೇಬೇಕಾಗಿದೆ. ಲೈಫಲ್ಲಿ ಸ್ಟ್ರಗಲ್ ಬಿಡುವುದಿಲ್ಲ. 35ನೇ ವಯಸ್ಸಿನವರೆಗೆ ನೀವು ಮಕರ ಲಗ್ನದವರು ಕೋಟ್ಯಾಧೀಶರಾಗಿರಿ, 35ನೇ ವಯಸ್ಸಿನವರೆಗೆ ನೀವು ಕೈಕಾಲು ಹಾಕುವುದು ಹಾಕಲೇಬೇಕಾಗುತ್ತೆ. ನೀವು ಎಷ್ಟನೇ ಬೇಕಾದರೂ ಮಾಡಿ ಕೈಕಾಲು ಹಾಕಲೇಬೇಕು 35ನೇ ವಯಸ್ಸಿನ ನಂತರನೇ. ಯಾಕಂದರೆ ಶನಿಯ ರಾಶಿ ಅದು, ಶನಿಯ ಒಂದು ಮನೆ ಅದು. ಶನಿ ಏನು ಮಾಡ್ತಾನೆ, 35ನೇ ವಯಸ್ಸಿನ ನಂತರನೇ ಸ್ವಲ್ಪ ಫೇವರೇಬಲ್ ಆದ ರಿಸಲ್ಟ್ ಕೊಡ್ತಾನೆ. 42ನೇ ವಯಸ್ಸಿನ ನಂತರ ವಿಶೇಷ ರೀತಿ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಂದರೆ ಅಸ್ಲಿವರೆಗೆ ನಿಮಗೆ ಅನುಭವವನ್ನು ಮಾಡಿಸ್ತಾನೆ, ಜೀವನನೇ ಹೀಗೆ, ಮನುಷ್ಯರೇ ಹೀಗೆ, ಇವರು ಹೀಗಿರ್ತಾರೆ, ಅವರು ಎಲ್ಲ ಅನುಭವ ಮಾಡಿಸ್ತಾನೆ. ನಂತರ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತದೆ. ಯಾಕಂದರೆ ನಿಮಗೆ ಹಿಂದಿನ ಒಂದು ಘಟನೆಗಳನ್ನು ನೆನೆಸ್ಕೊಂಡು ನೀವು ಜೀವನವನ್ನು ಅತ್ಯುತ್ತಮ ರೀತಿಯಲ್ಲಿ ಕಟ್ಟಿಕೊಂಡು ಹೋಗಲಿಕ್ಕೆ ಅದು ತುಂಬ ಸಹಾಯ ಆಗುತ್ತೆ ನಿಮಗೆ. ಆ ರೀತಿಯಾಗಿ ಅದು ಮಕರ ರಾಶಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಅದೇ ರೀತಿ ಕೀರ್ತಿ ಬೇಕು, ಪ್ರತಿಷ್ಠೆ ಬೇಕು, ಯಶಸ್ಸು ಬೇಕಾದರೆ ಕೂಡ ಆ ರಾಶಿಗೆ ಗುರುವಿನ ದೃಷ್ಟಿ ಇರಬೇಕು, ಅಥವಾ ಬುಧನ ದೃಷ್ಟಿ ಇರಬೇಕು, ಅಥವಾ ಶುಕ್ರನ ದೃಷ್ಟಿ, ಶುಭಗ್ರಹಗಳ ದೃಷ್ಟಿ ಇರಬೇಕು, ಅಥವಾ ಅಲ್ಲಿ ಸೂರ್ಯ ಬಂದು ಹುಚ್ಚನಾಗಿ ದಿಗ್ಬಲಿ ಆಗಬೇಕು, ಅಥವಾ ಕುಜ ಬಂದು ಹುಚ್ಚನಾಗಿ ಸೇರಿಕೊಳ್ಬೇಕು, ಅಥವಾ ಶನಿ
ರಾಶಿಯಿಂದ ಐದನೇ ಮನೆ ಕನ್ಯಾ ರಾಶಿ ಅಲ್ವಾ, ಯಾವ ಕನ್ಯಾ ರಾಶಿಯಿಂದ ಸೇವೆಗೆ ಸಂಬಂಧಪಟ್ಟದ್ದು. ಈ ರಾಶಿಯನ್ನು ನೀವು ಆಕ್ಟಿವೇಟ್ ಮಾಡಿಕೊಂಡಾಗ ಅಂದರೆ ವಿಶೇಷ ರೀತಿ ಸೇವೆಯನ್ನು ಕೆಲಸವನ್ನು ಮಾಡಿಕೊಂಡಾಗ ಏನಾಗುತ್ತೆ, ಈ ರಾಶಿ ತನ್ನಿಂದಾನೇ ಕೆಲಸ ಮಾಡುತ್ತೆ. ಇಲ್ಲಿಂದ ಟ್ರೈನ್ ಏನುಂಟು, ಇದು ಟ್ರಯಾಂಗಲ್ ಅಲ್ವಾ, ಇಲ್ಲಿಂದ ಐದನೇ ಮನೆ ಇದೇ ನೋಡಿ ಇದು ಕೆಲಸ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟು ಇದು ರಿಸಲ್ಟನ್ನು ಕೊಡುತ್ತೆ. ಅಂದರೆ ಕೀರ್ತಿ ಪ್ರತಿಷ್ಠೆ ಯಶಸ್ಸಿನಲ್ಲಿ ನಿಮಗೆ ವಿಶೇಷ ರೀತಿಯ ಒಂದು ಫಲಾಫಲಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಈ ರಾಶಿಗೆ ಭಾಗ್ಯಸ್ಥಾನನೇ ಇದು. ಈ ರಾಶಿಗೆ 1, 2, 3, 4, 5, 6, 7, 8, 9 ಇದು ಭಾಗ್ಯಸ್ಥಾನ. ಈ ರಾಶಿಗೆ ಯಾವುದು ಮಕರ ರಾಶಿಗೆ ಭಾಗ್ಯಸ್ಥಾನನೇ ಕನ್ಯಾ ರಾಶಿ. ಹಾಗಾದರೆ ಕನ್ಯಾ ರಾಶಿ ನಿಮಗೆ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಬೇಕಂದರೆ ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ವಿಚಾರಗಳಂದರೆ ನಿಮಗೆ ಈ ಸೇವೆಯಲ್ಲಿ ವಿಶೇಷ ರೀತಿಯ ಸೇವೆಯನ್ನು ಮಾಡಿಕೊಂಡಾಗ ಕೀರ್ತಿ ಪ್ರತಿಷ್ಠೆ ಯಶಸ್ಸು ನಿಮ್ಮ ಪಾಲಿಗೆ ತನ್ನಿಂದಾನೇ ಬರಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಕೀರ್ತಿ ಪ್ರತಿಷ್ಠೆ ಯಶಸ್ಸು ಯಾವಾಗ ನಿಮಗೆ ಕಮ್ಜೋರ್ ಆಗುತ್ತೆ, ಕನ್ಯಾ ರಾಶಿಯನ್ನು ನೀವು ಡಿಪ್ಲೀಟ್ ಮಾಡಿಕೊಂಡಾಗ, ಕನ್ಯಾ ರಾಶಿಯನ್ನು ಅದರ ಬಲವನ್ನು ಕಳ್ಕೊಳ್ಳುವ ಹಾಗೆ ಮಾಡಿದೆ. ಯಾಕಂದರೆ ಹೆಣ್ಣಿನ ಸಹವಾಸ ಮಾಡಿ, ಹುಡುಗಿಯರ ಸಹವಾಸ ಮಾಡಿ, ಇನ್ನೇನು ಮಾಡಿದೆ. ಯಾಕಂದರೆ ಹೆಣ್ಣು ತಾನೇ ಇದು ಹೆಣ್ಣು ಅಲ್ವಾ, ಸಿಂಬಲ್ ಏನು ಕೊಟ್ಟಿದ್ದಾರೆ ಕನ್ಯಾ ರಾಶಿಗೆ ಹೆಣ್ಣನ್ನು ಕೊಟ್ಟಿದೆ. ಹೆಣ್ಣಿನ ಸಹವಾಸ ಮಾಡಿದಾಗ ನಿಮ್ಮೆಲ್ಲ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಏನುಂಟು ಅದು ಹೊರಟೋಗುತ್ತೆ, ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅಂತಹ ಪರಿಸ್ಥಿತಿ. ಅದೇ ಸೇವೆ ಮಾಡಿಕೊಂಡಾಗ ಬಂದೇ ಬರುತ್ತೆ ಕೀರ್ತಿ ಪ್ರತಿಷ್ಠೆ ಯಶಸ್ಸು ನಿಮ್ಮ ಪಾಲಿಗೆ ಬರಲೇಬೇಕು. ಅದಕ್ಕೋಸ್ಕರ ನನಗೆ ಅಂಥ ಒಂದು ಕೀರ್ತಿ ಪ್ರತಿಷ್ಠೆ ಬೇಕಪ್ಪ, ತುಂಬ ಎತ್ತರಕ್ಕೆ ಸಾಕಬೇಕು, ಮಕರ ರಾಶಿಯನ್ನು ನೋಡ್ಕೊಳ್ಬೇಕು. ಮಕರ ರಾಶಿ ಚೆನ್ನಾಗಿದ್ದರೆ ನೀವು ಆ ಎತ್ತರದ ಪೀರಿಯಡ್ಗೆ ಹೋಗ್ಬೋದು. ಮಕರ ರಾಶಿ ಅಂದರೆ ಟ್ರೈನನ್ನು ನೋಡ್ಕೊಳ್ಬೇಕು, ಮಕರ ರಾಶಿ ವೃಷಭ ರಾಶಿ ಕನ್ಯಾರ ಮೂರನ್ನು ನೋಡ್ಕೊಳ್ಬೇಕು. ಒಂದನ್ನೇ ನೋಡಿಕೊಂಡು ಸಾಲುವುದಿಲ್ಲ. ನಿಮಗೆ ಸ್ವಲ್ಪ ಅದರ ಬಗ್ಗೆ ಜ್ಞಾನ ಜಾಸ್ತಿನೇ ಇದ್ದರೆ ನೀವು ಅದನ್ನು ನೋಡಿಕೊಂಡು ಹೇಗಾದರೂ ಡಿಸೈಡ್ ಮಾಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ. ಅಥವಾ ನಮ್ಮ ಕೆಲಸವನ್ನು ಪ್ರಾಮಾಣಿಕ ರೀತಿಯಲ್ಲಿ ಮಾಡಿಕೊಂಡಾಗ, ನಮ್ಮ ಸೇವೆಯನ್ನು ನಾವೇನು ಸೇವೆ ಮಾಡ್ತೇವೆ ಅದನ್ನೇ ಪ್ರಾಮಾಣಿಕ ರೀತಿಯಲ್ಲಿ ಮಾಡಿಕೊಂಡಾಗ ಕೂಡ ನಿಮಗೆ ವಿಶೇಷ ರೀತಿಯಲ್ಲಿ ಈ ರಾಶಿ ಕೆಲಸ ಅಂತೂ ಮಾಡಿ ಮಾಡಿದಾಗ ನಿಮ್ಮನ್ನು ಎತ್ತರದ ಸ್ಥಾನಕ್ಕೆ ಹೋಗಿ ಅದು ಕೂರಿಸಿಯೇ ಕೂರಿಸ್ತದೆ. ಓಕೆನಾ, ಗೊತ್ತಾಯ್ತು. ಅಂದರೆ ಅಲ್ಲಿ ಯಾಕೆ ಹಾಗೆ, ಯಾಕಂದರೆ ಅಲ್ಲಿ ಸೂರ್ಯ ದಿಗ್ಬಲಿಯನ್ನು ಪಡ್ಕೊಳ್ಬೋದು, ಸೂರ್ಯ ದಿಗ್ಬಲಿಯಾಗಿ ಬಿಡ್ತಾನೆ. ಅದಕ್ಕೋಸ್ಕರ ಅಂತಹ ಒಂದು ಪರಿಣಾಮವನ್ನು ಅದು ಬೀರಿಯೇ ಬೀರ್ತಾನೆ. ಓಕೆನಾ, ಗೊತ್ತಾಗ್ಬಿಡ್ತು. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೆ ಸರ್? ನಿಮ್ಮ ಹೆಸರು? ವಿಠಲ್ ಅಂತ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಸರ್, ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ? 15/10/79. ಸಮಯ? ಸಮಯ ಬೆಳಿಗ್ಗೆ ಸರ್. ಬೆಳಿಗ್ಗೆ ಎಷ್ಟು ಗಂಟೆಗೆ? ಅದು ಒಂದು 6 ಗಂಟೆಗೆ ಅಂತಿದೆ. 6 ಗಂಟೆಗ 6 ಗಂಟೆಗ 6 ಗಂಟೆ. ನೀವು 6 ಗಂಟೆ ಅಂತ ಹೇಳಿದ್ರೆ ಮತ್ತೆ 12 ಗಂಟೆ 6 ಗಂಟೆಯಿಂದ 8 ಗಂಟೆ ಒಳಗೆ ಅದು ಕರೆಕ್ಟ್. ಪುನಃ ಅದರಲ್ಲೂ ಕೂಡ ಕರೆಕ್ಷನ್ ಉಂಟಾ? ಕರೆಕ್ಟ್ ಅಂದ್ರೆ ನನಗೆ ನೆನಪಿಲ್ಲ ಸರ್ ಎಷ್ಟು ಅಂತ ಹೇಳಿ. ಸರಿ, ಪರವಾಗಿಲ್ಲ. ನೋಡಿ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಬರುತ್ತೆ ಅದು, ಸರಿನಾ? ನಂದು ವೃಷಭ ಸರ್ ರಾಶಿ. ಅದು ವಿ ಅಕ್ಷರದಿಂದ ನೀವು ನೋಡುವುದು ಸರ್? ಹೌದು ಸರ್, ವಿ ಅಕ್ಷರದಿಂದ ನೋಡೋದಲ್ಲ. ಆಕ್ಚುಲಿ ನೀವು ಕೊಟ್ಟಂತ ಡೇಟ್ಗೆ ಏನಾಗುತ್ತೆ ಅಂದ್ರೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಬರ್ತಾ ಉಂಟು. ಓಕೆನಾ? ಸೊ ಒಂದೆರಡು ಪಾಯಿಂಟ್ಸ್ ಹೇಳ್ತೇನೆ ಸರ್, ಅದು ಇದ್ರೆ ಉಂಟು ಅಂತ ಹೇಳಿ, ಇಲ್ಲ ಅಂದ್ರೆ ಬೇಕಾಗಿಲ್ಲ ಅದು. ಓಕೆನಾ? ಸೊ ಅಲ್ಲಿಗೆ ಡ್ರಾಪ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಈ ಜಾತಕದಲ್ಲಿ ಈಗ ಸೂರ್ಯ ದೇಶ ನಡೀತಾ ಏನು ಸೂರ್ಯ ದೇಶ ನಡೀತಾ ಉಂಟು. ಸೂರ್ಯ ಏನ್ ಮಾಡ್ತಾನೆ ಈಗ, ಸೂರ್ಯ ವ್ಯಭಾವದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಡಿಗ್ರಿ ವೈಸ್ ನೋಡ್ಲಿಕ್ಕೆ ಹೋದ್ರೆ ಸೂರ್ಯನಿಗೆ ಡಿಗ್ರಿನೇ ಇಲ್ಲ ಇದರಲ್ಲಿ, ಸ್ವಲ್ಪ ಪ್ರಾಬ್ಲಮೆಟಿಕ್ ಇದೆ. ಯಾಕಂದ್ರೆ ಸೂರ್ಯ ದೇಶ ನಡೆಯುವಾಗ ಏನಾಗುತ್ತೆ, ಒಂದು ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಸ್ನೇಹಿತರ ಮುಖಾಂತರ ಸಮೇತ ತೊಂದರೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸರಿನಾ ಸರ್? ಆಗಿರ್ಬೋದು ಸರ್. ಅಯ್ಯೋ, ಆಗಿರ್ಬೋದು ಅಂದರೆ ನೀವು ತಾನೇ? ನಿಜ ನಿಜ ಸರ್. ಓಕೆ. ಸೊ ಓಕೆನಾ? ಸೊ ಹಾಗಾದರೆ ಇದು ಜಾತಕ ಸರಿ ಉಂಟು, ಸಮಯ ಸರಿ ಇಲ್ಲ ಅಷ್ಟೇ. ಸಮಯ ನೋಡ್ಕೊಳ್ಬೇಕು ನೀವು. ಜಾತಕ ಸರಿ ಇದೆ, ಪರವಾಗಿಲ್ಲ. ಬಟ್ ಏನಾಗುತ್ತೆ ಇದರಲ್ಲಿ, ನಾನು ಹೇಳೋದಾದರೆ ಸ್ವಲ್ಪ ಕೇರ್ ತೊಗೊಳ್ಬೇಕಾದಂಥ ಅವಶ್ಯಕತೆ. ವಿಠಲ್ ಅವರೇ, ಏನು ಮಾಡಬೇಕಂದ್ರೆ ಇದರಲ್ಲಿ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಎರಡು ಸ್ತ್ರೀ ಪ್ಲಾನೆಟ್ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅಂದರೆ ಹುಡುಗಿಯರಿಗೆ ಸಂಬಂಧಪಟ್ಟದ್ದು ವಿಚಾರಗಳಲ್ಲಿ ಸಮೇತ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಮದುವೆ ಆಗಿದೆ ಸರ್ ನಿಮಗೆ? ಹೌದು ಸರ್. ಪರವಾಗಿಲ್ಲ, ಹುಡುಗಿಯರ ಬಗ್ಗೆ ತುಂಬ ಗಮನ ಕೊಡಿ ಸರ್. ಇಲ್ಲ ಅಂದರೆ ಪ್ರಾಬ್ಲಮ್ 100% ಕ್ರಿಯೇಟ್ ಆಗುತ್ತೆ. ಮದುವೆ ಆದ ಹುಡುಗಿಯರು ಅದರಲ್ಲೂ ಕೂಡ, ಮದುವೆ ಆದ ಹೆಂಗಸರ ಬಗ್ಗೆ ತುಂಬ ಗಮನ ಕೊಡಬೇಕು ಅನಿವಾರ್ಯ ಇದೆ ನಿಮಗೆ. ಅದರ ಬಗ್ಗೆ ಗಮನ ಕೊಟ್ಟರೆ ಈ ಜಾತಕ ಯಾವುದೇ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತದೆ. ಈಗ ಏನು ಮಾಡಬೇಕು ಸೂರ್ಯನಿಗೆ ಸಂಬಂಧಪಟ್ಟಂತೆ? ಆದಿತ್ಯವಾರ ದಿವಸ ನೀವು ಏನು ಮಾಡಬೇಕು, 1 ಕಿಲೋ ಗೋಧಿಯನ್ನು ಯಾವುದೇ ಒಂದು ನದಿಯಲ್ಲಿ ಪ್ರವಾಹ ಮಾಡಿಬಿಡಿ. ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತದೆ. ಅದರ ಜೊತೆಗೆ ಏನು ಮಾಡಬೇಕಂದ್ರೆ ನೀವು ಪ್ರತಿದಿನ ಏನು ಮಾಡಿ ಅಂದರೆ ಗಾಯತ್ರಿ ಮಂತ್ರ. ಓಕೆ, ಗಾಯತ್ರಿ ಮಂತ್ರವನ್ನು ಪ್ರತಿದಿನ 11 ಬಾರಿ ಪಠನೆ ಮಾಡಿ. ಅದನ್ನು ಹೇಗೆ ಪಠನೆ ಮಾಡಬೇಕಂದ್ರೆ ಕೂತ್ಕೊಂಡು ಪಠನೆ ಮಾಡಿ, ಪರವಾಗಿಲ್ಲ. ಅದರ ಜೊತೆ ಜೊತೆಗೆ ಏನು ಮಾಡಬೇಕಂದ್ರೆ ಈ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಆರ್ಗ್ಯ ಕೊಡಬೇಕು ಪ್ರತಿದಿನ. ಓಕೆನಾ? ಓಕೆ, ಖಂಡಿತ. ಬೆಳಗಿನ ಹೊತ್ತು. ಸೊ ಇದನ್ನು ಮಾಡಿಕೊಂಡು 11 ಬಾರಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ, ಅದು ಆದಿತ್ಯವಾರ ದಿವಸ 1 ಕಿಲೋ ಗೋಧಿಯನ್ನು ನೀರಲ್ಲಿ ಪ್ರವಾಹ ಮಾಡೋದರಿಂದ ಸೂರ್ಯನಲ್ಲಿ ಬರತಕ್ಕಂತಹ ನೆಗೆಟಿವಿಟಿ ಏನು ಡೆಫಿನೆಟ್ ಆಗಿ ಅದು ಕಡಿಮೆ ಆಗುತ್ತೆ. ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಬಟ್ ಕೇರ್ಫುಲ್ ಆಗಿರಬೇಕು. ನಿಮಗೆ ಸ್ತ್ರೀ ಮುಖಾಂತರ ಮತ್ತು ನಿಮ್ಮ ಒಂದು ಸ್ನೇಹಿತರ ಮುಖಾಂತರ ಮತ್ತು ಕೆಲಸದಲ್ಲಿ ಪ್ರಾಬ್ಲಮ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಉಂಟು. ಕಡಿಮೆ ಅಂತ ಆಗುತ್ತೆ, ಬಟ್ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ಕೇರ್ ತಗೊಂಡ್ರೆ ಏನಾಗುತ್ತೆ, ಇದೆಲ್ಲವನ್ನು ಕೂಡ ಸರಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಖಂಡಿತ ಉಂಟು ಸರ್. ಓಕೆನಾ? ಖಂಡಿತ ಖಂಡಿತ. ಓಕೆ, ಒಳ್ಳೆಯದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ. ಸೊ ಯಾರಿಗೆಲ್ಲ ಈ ಒಂದು
ಕೋರ್ಸನ್ನು ಅಟೆಂಡ್ ಮಾಡ್ಲಿಕ್ಕೊಂಡು ಬಂದು ಮಾಡಿ ಅಂತ ಹೇಳ್ದೆ. ಯಾರಿಗೆಲ್ಲ ಬೇಸಿಕ್ಕಿಂದಲೇ ಕಲಿಬೇಕು ನನಗೆಲ್ಲ, ನನಗೆ ಜ್ಯೋತಿಷವನ್ನು ಬೇಸಿಕ್ಕಿಂದ ಕಲಿಬೇಕು ಅಂಥವ್ರಿಗೆಲ್ಲ ಉಡುಪಿಯಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ. ಉಡುಪಿಯಲ್ಲಿ ಬಂದು ಇಷ್ಟೋರಿಗೆ ಉಡುಪಿಯಲ್ಲಿ ಬಂದು ಕ್ಲಾಸ್ ಮಾಡಿಲ್ಲ ಇಷ್ಟೋರಿಗೆ, ಸೊ ಉಡುಪಿಯಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ ಮುಂದಿನ ತಿಂಗಳು ಅಥವಾ ಮುಂದಿನ ತಿಂಗಳಂತ ಡಿಸೈಡ್ ಮಾಡಿದ್ದೇನೆ. ನೋಡೋಣ ಸಮಯ ಹೇಗೆ ಸಿಗುತ್ತೆ ಅಂತ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ? ನಾನೊಂದು 4-5 ಬಾರಿ ಮಂಗಳೂರಲ್ಲಿ ಕ್ಲಾಸ್ ಮಾಡಿ ಆಯಿತು, ಶಿವಮೊಗ್ಗದಲ್ಲಿ ಕ್ಲಾಸ್ ಮಾಡಿ ಆಯಿತು, ಬೆಂಗಳೂರಲ್ಲಿ ಕ್ಲಾಸ್ ಮಾಡಿ ಆಯಿತು. ಸೊ ಸಕ್ಸಸ್ಫುಲ್ ಆಗಿ ಮಾಡಿದ್ದೇನೆ ಎಲ್ಲ ಕ್ಲಾಸ್ಗಳನ್ನು ಕೂಡ. ಎಲ್ಲರೂ ಕೂಡ ಖುಷಿಯಾಗಿಬಿಟ್ಟಿದೆ. ಎಲ್ಲರೂ ಕೂಡ ಒಂದು ಮಾತಂತೂ ಎಲ್ಲರೂ ಹೇಳ್ತಾರೆ ನನಗೆ, ಇದನ್ನು ನಮಗೆ ಎಲ್ಲಿಯೂ ಕೂಡ ಕಲೀಲಿಕ್ಕೆ ಸಿಗಲಿಲ್ಲ, ನಿಮ್ಮಿಂದ ನಾನು ಏನು ಕಲ್ತಿದ್ದೇನೆ ಅದು ನಮಗೆ ಎಲ್ಲಿಯೂ ಕೂಡ ಸಿಗಲಿಲ್ಲ, ನನ್ನ ಲೆಕ್ಕದಲ್ಲಿ ಸಿಗುವುದು ಕೂಡ ಇಲ್ಲ. ನನ್ನನ್ನೇ ಕಾಪಿ ಮಾಡಬೇಕೇ ಹೊರತು ನಿಮಗೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ ಅಂತೇಳಿ. ಯಾಕಂದರೆ ನನ್ನ 35 ವರ್ಷಗಳ 35 ವರ್ಷಗಳಿಗಿಂತಲೂ ಹೆಚ್ಚಿನ ಜ್ಯೋತಿಷದ ಅನುಭವವನ್ನು ಈಗ ಹಂಚ್ತಾ ಇದ್ದೇನೆ ಕ್ಲಾಸ್ ಮುಖಾಂತರ. ಇದರ ಮುಖಾಂತರ ಹಂಚ್ತಾ ಇದ್ದೇನೆ, ಅದು ಕಡಿಮೆ ಪ್ರಿಡಿಕ್ಷನ್ಗೆ ಬರಲ್ಲ, ಬಟ್ ಪ್ರಿಡಿಕ್ಷನ್ ಮುಖಾಂತರ ಅದನ್ನು ಹಂಚ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ನೀವು ಕೂಡ ಬಂದು ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಪ್ರಿಡಿಕ್ಷನ್ ಮಾಡುವವರಿಗಂತೂ ವಿಶೇಷದ ಭೂರಿ ಭೋಜನದ ಹಾಗೆ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಅಲ್ವಾ? ಈಗ ನೆಕ್ಸ್ಟ್ 5ನೇ ತಾರೀಕಿಗೆ ಮತ್ತೆ ಶಿವಮೊಗ್ಗದಲ್ಲಿ ಕ್ಲಾಸ್ ಇದೆ. ಸೊ ಶಿವಮೊಗ್ಗದ ಆಸುಪಾಸಿನಲ್ಲಿರುವವರು ಆ ಒಂದು ಸ್ಟನ್ನಿಂಗ್ ಪ್ರಿಡಿಕ್ಷನ್ ಒಂದೇ ದಿನದ ಕ್ಲಾಸ್ ಇರುವುದು, ಯಾಕಂದರೆ ಯಾರಿಗೆ ನಾನು ಬೇಸಿಕ್ ಕಲಿಸಿಕೊಟ್ಟಿದ್ದೇನೆ ಅವರಿಗೆ ನಾ ಕ್ಲಾಸ್ ಮಾಡ್ತಾ ಇದ್ದೇನೆ, ಅವ್ರು ಬಂದು ಕೂಡ ನೆಕ್ಸ್ಟ್ ಅಂದರೆ ಜನವರಿ 5ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಕೂಡ ಬಂದು ಅಟೆಂಡ್ ಆಗ್ಬೋದು ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಅದರ ಜೊತೆಗೆ ಬರುವ ತಿಂಗಳು ಉಡುಪಿಯಲ್ಲಿ ಮಾಡೋ ಕ್ಲಾಸಿಗೆ ಯಾರು ಬೇಕಾದರೂ ಬಂದು ಅಟೆಂಡ್ ಆಗ್ಬೋದು. ನನ್ನ ನಂಬರಿಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತಪ್ಪ. ನಮಗೆ ಈಗ ಸಮಯ ಇಲ್ಲ ಮಾತಾಡಲಿಕ್ಕೆ. ಮಕರಾಶಿ ಬಗ್ಗೆ ತುಂಬ ವಿಚಾರ ಇದೆ ಮಾತಾಡಲಿಕ್ಕೆ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು ಕೂಡ. ಖಂಡಿತ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ಆದರೆ ಸಮಯ ಮೀರ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಆದಿತ್ಯವಾರ ದಿವಸ ನಾನು ಮನೆಯಲ್ಲಿ ಇರುವುದಿಲ್ಲ. ಜಾತಕವನ್ನು ತಂದು ತೋರಿಸಲಿಕ್ಕೆ ನಿಮಗೆ ಆಗುವುದಿಲ್ಲ. ಮುಂದಿನ ಮಂಗಳವಾರ ಮನೆಯಲ್ಲಿ ಇರ್ತೇನೆ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳಿದೆ. ಈಗ ಸಮಯ ಮೀರ್ತಾ ಇರುವುದರಿಂದ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.